मत मेलू अमर्स क्लासस् स्वागत ना अमरेश पोतनाळ नोड़ क्लास नंबर 88 अंदर 88ने क्लास आगते जनवरी 2022 प्रमुख प्रचलित घटने सीरीस कंटिन्यू होगा इत भाग एर आगते जनवरी 2022 भाग इंपारटेंट आगे टापिक नोड़े नोड़ ईद राज्य विधानसभा चुनाव वेलापट्टी प्रकटवे राज्य विधानसभा अनौंस आ राज्य पक्ष मुंचूणियल नेक्स्ट आंध्र सरकार वो घोषणेन आरकार सिब्बंदी के शेकड़ा 23% वेतन हेच्चळवन्न जो निवृत्ति वयस्सन्न 62 हेच्चिसिदे देशदाद्यंत बहळ सुद्दियल्लिदे नेक्स्ट वरांग उली संरक्षित प्रदेश विस्तरण के आसाम सरकार मुंदागिदे नेक्स्ट पांगांग सरोवर के अड्डलागी सेतुवे निर्मिसुत्तिरुव चीना माजी सचिव कृष्ण बैरेगौड़ सार्वजनिक लेक्कपत्र समिति अध्यक्षरन्नागी स्पीकर अवरु नियमिसिदरे राष्ट्रीय गणित दिन 2021 अंदरे नेशनल मैथमेटिक्स डे राष्ट्रीय ग्राहक हक्कुगळ दिन अंदरे नेशनल कंज्यूमर राइट्स डे उत्तम आडळित दिन अंदरे गुड गवर्नेंस डे ಜೊತೆಗೆ ಓಮೈಕ್ರಾನ್ ನಾಗಾಲೋಟ ತಡೆಗೆ ಕಾರ್ಬೆವ್ಯಾಕ್ಸ್ ಮತ್ತು ಕೋವೋವ್ಯಾಕ್ಸ್ ಲಸಿಕೆಗಳಿಗೆ ಅನುಮೋದನೆ ಮತ್ತು ಮೊದಲ ಆಂಟಿ ವೈರಲ್ ಡ್ರಗ್ ಆಗಿ ಭಾರತದಲ್ಲಿ ಮೋನೋಪಿರಾವಿರ್ ಬರ್ತಾ ಇದೆ ಪ್ರಧಾನಿ ಮೋದಿ ರಕ್ಷಣೆಗೆ ಹೊಸ ಕಾರು ಬಹು ನಿರೀಕ್ಷಿತ ಬ್ಯಾಡ್ ಬ್ಯಾಂಕು ಈಗ ಆರಂಭವಾಗ್ತಾ ಇದೆ ಭಾರತದ ರಾಷ್ಟ್ರಗೀತೆಯಾದ ಜನಗಣಮನವನ್ನಾಡಿ 110 ವರ್ಷಗಳಾಗ್ತಾ ಇದೆ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಹರ್ಭಜನ್ ಸಿಂಗ್ ಮತ್ತು ತಮ್ಮ ವೃತ್ತಿ ಜೀವನದ 11ನೇ ರಾಷ್ಟ್ರೀಯ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಪಂಕಜ್ ಅದ್ವಾನಿಯವರು ಗೆದ್ದುಕೊಂಡಿದ್ದಾರೆ ಮತ್ತು ಕೊನೆಯದಾಗಿ ಏಷ್ಯಾದಲ್ಲಿಯೇ ರೂಪಾಯಿಯ ಒಂದು ಕಳಪೆ ಪ್ರದರ್ಶನವನ್ನು ನಮ್ಮ ರೂಪಿ ಮಾಡಿದೆ ಹೀಗೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರತಕ್ಕಂಥ 2022 ಜನವರಿ ತಿಂಗಳ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಇದು ನನ್ನ ಒಂದು ಕಿರು ಪರಿಚಯ ನಿಮಗೆ ಗೊತ್ತಿದೆ ಮುಂದೆ ಹೋಗೋಣ ಹಾಗಾದರೆ ಜನವರಿ 2022 2ನೇ ಭಾಗದ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಓಕೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದರಲ್ಲಿ ಬಹಳಷ್ಟು ಅಂಶಗಳು ಒಳಗೊಂಡಿದ್ದಾವೆ ನೋಡ್ತಾ ಹೋಗೋಣ ಮೊದಲನೇದಾಗಿ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ 2022 ದಿನಾಂಕಗಳು ಮತ್ತು ವೇಳಾಪಟ್ಟಿ ಈಗ ಪ್ರಕಟವಾಗಿದೆ ಫೆಬ್ರವರಿ 10 ರಿಂದ ಮಾರ್ಚ್ 7 ರವರೆಗಿನ ಒಂದು 7 ಹಂತಗಳಲ್ಲಿ ಮತದಾನ ನಡೆಯುತ್ತೆ 7 ಹಂತಗಳಲ್ಲಿ ಮತ್ತು ಕೊನೆಗೆ ಫಲಿತಾಂಶ ಮಾರ್ಚ್ 10 ರಂದು ಬರುತ್ತೆ ನೋಡಿ ಅಸೆಂಬ್ಲಿ ಎಲೆಕ್ಷನ್ 2022 ಡೇಟ್ಸ್ ಅಂಡ್ ಶೆಡ್ಯೂಲ್ ಹೈಲೈಟ್ಸ್ 5 ಸ್ಟೇಟ್ಸ್ ಟು ವೋಟ್ ಇನ್ 7 ಫೇಸಸ್ ನೋಡಿ 7 ಹಂತಗಳಲ್ಲಿ ಫ್ರಮ್ ಫೆಬ್ರವರಿ 10 ಟು ಮಾರ್ಚ್ 7 ರಿಸಲ್ಟ್ಸ್ ಟು ಬಿ ಡಿಕ್ಲೇರ್ಡ್ ಆನ್ ಮಾರ್ಚ್ 10 ಹಾಗಾದರೆ ಯಾವ ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿನ ವಿಶೇಷತೆಗಳೇನು ಈಗ ಆಲ್ರೆಡಿ ಆ ರಾಜ್ಯಗಳಲ್ಲಿ ಯಾವ ಪಕ್ಷವು ಅಧಿಕಾರದಲ್ಲಿದೆ ಆ ಪಕ್ಷದ ಮುಖ್ಯಮಂತ್ರಿಗಳು ಯಾರ್ಯಾರು ಸೊ ನೋಡ್ತಾ ಹೋಗೋಣ ಸೊ ಇವತ್ತು ಪೇಪರಲ್ಲಿ ನೋಡಿರ್ಬೋದು ಈ ಒಂದು ಆರ್ಟಿಕಲ್ನ ಚುನಾವಣಾ ಪಂಚ್ ಅಂತ ಸೊ ಮೊದಲನೇದಾಗಿ ಉತ್ತರ ಪ್ರದೇಶ ಒಂದನೇದು ಎರಡನೇದು ಪಂಜಾಬು 3 ಉತ್ತರಾಖಂಡ 4 ಗೋವಾ 5 ಮಣಿಪುರ ಆದ್ದರಿಂದ ಇದನ್ನು ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಂಬರುವ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತಲೇ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡೋಣ ಇದರಲ್ಲಿ ಯಾರು ಗೆಲ್ತಾರೋ ಅವರು ಮುಂದಿನ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಗೆಲ್ಬೋದು ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿಬರ್ತವೆ ಅದಕ್ಕೋಸ್ಕರ ಈ ಒಂದು ಚುನಾವಣೆ ಬಹಳ ಒಂದು ಪ್ರತಿಷ್ಠೆಯ ಕಣವಾಗಿ ಈಗ ಮಾರ್ಪಟ್ಟಿರುತ್ತೆ ಸೊ ಹಾಗಾಗಿ ಫೆಬ್ರವರಿ 10ರಿಂದ ಮಾರ್ಚ್ 7ರವರೆಗೆ 7 ಹಂತದಲ್ಲಿ ಚುನಾವಣೆ ಮಾರ್ಚ್ 10ಕ್ಕೆ ರಿಸಲ್ಟ್ ಅದು ಹಾಗಾದರೆ ಎಷ್ಟು ಹಂತಗಳಲ್ಲಂದರೆ 7 ಹಂತಗಳಲ್ಲಿ ಮೊದಲನೇ ಅಂಶ ಇನ್ನೊಂದು ಕೋವಿಡ್ ಸುರಕ್ಷಿತ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿರುವ ಎಲೆಕ್ಷನ್ ಕಮಿಷನ್ನು ಶನಿವಾರದಿಂದಲೇ 5 ರಾಜ್ಯಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಅಂದರೆ ಇವತ್ತು ಭಾನುವಾರ ನಿನ್ನೆ ಇದು ಅನೌನ್ಸ್ ಆಗಿದೆ ಹಾಗಾಗಿ ನಿನ್ನೆಯಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ ಇನ್ನು ಸದ್ಯ ಈ 5 ರಾಜ್ಯಗಳಲ್ಲಿ ಅದರಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿದೆ ಒಂದರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಹಾಗಾಗಿ ಸೊ ಇದು ಮುಂಬರುವ ಚುನಾವಣೆಯ ದಿಕ್ಸೂಚಿ ಅಂತ ಎಲ್ಲ ಕಡೆ ಸುದ್ದಿ ಬರ್ತಾ ಇದೆ ಓಕೆ ಕೊರೋನಾ ಅಲೆ ಭೀತಿಯ ಮಧ್ಯೆಯೇ ಉತ್ತರ ಪ್ರದೇಶ ಉತ್ತರಾಖಂಡ ಪಂಜಾಬು ಗೋವಾ ಮಣಿಪುರ ರಾಜ್ಯ ವಿಧಾನಸಭಾ ಎಲೆಕ್ಷನ್ಗೆ ಕೇಂದ್ರ ಚುನಾವಣಾ ಆಯೋಗ ಈಗ ದಿನಾಂಕಗಳನ್ನು ಪ್ರಕಟ ಮಾಡಿದೆ ಸೊ ಯಾವ್ಯಾವ ರಾಜ್ಯಗಳಂತ ನೋಡಿದ್ವಿ ಈಗ ಇನ್ನಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ ಈಗ ಉತ್ತರ ಪ್ರದೇಶದಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 403 ಇದ್ದಾವೆ ಇಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಈಗ ಆಲ್ರೆಡಿ ಅಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ನೇರ ಪೈಪೋಟಿ ಯಾವುದಿದೆ ಅಂದ್ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಪಕ್ಷಗಳಿಗಿಂತಲೂ ಸೊ ಜನರಲ್ ನಾಲೆಜ್ಗೆ ಏನೇನು ಇಂಪಾರ್ಟೆಂಟು ತಿಳ್ಕೊಳ್ಳಿ ಬಿಜೆಪಿ ಮತ್ತು ಎಸ್ ಪಿ ಮಧ್ಯೆ ನೇರ ಪೈಪೋಟಿ ಇದೆ ಜೊತೆಗೆ ಅಲ್ಲಿ ಬಿ ಎಸ್ ಪಿ ಮತ್ತು ಕಾಂಗ್ರೆಸ್ಗಳು ಸಹಿತ ಇದ್ದಾವೆ
ಇನ್ನು ಈ ಆರ್ಟಿಕಲ್ ಅಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ. ಈಗ ಪಂಜಾಬ್ ತೆಗೆದುಕೊಳ್ಳೋಣ. ಪಂಜಾಬ್ ಅಲ್ಲಿ ನೋಡಿ ಒಟ್ಟು 117 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಇಲ್ಲಿ ಒಂದು ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈಗ ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ನ ಏನು ಚರಣ್ಜಿತ್ ಸಿಂಗ್ ಚೆನ್ನಿ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನೆನಪಿಡ್ಬೇಕು ಅಲ್ಲಿ ಆಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಇದೆ, ಬಿಜೆಪಿ, ಅಕಾಲಿ ದಳ ಮತ್ತು ಅಮರಿಂದರ್ ಸಿಂಗ್ ಅವರ ಹೊಸ ಪಕ್ಷವೂ ಕೂಡ ಈಗ ಕಣಕ್ಕಿಳಿದಿದೆ. ನೆಕ್ಸ್ಟ್ ಮೂರನೇ ಒಂದು ರಾಜ್ಯ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಈಗ ಬಿಜೆಪಿ ಆಲ್ರೆಡಿ ಅಧಿಕಾರದಲ್ಲಿದೆ. ಅಲ್ಲಿ ಒಟ್ಟು 70 ಕ್ಷೇತ್ರಗಳಿದ್ದಾವೆ. ಅಲ್ಲೂ ಕೂಡ ಒಂದು ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈಗ ಬಿಜೆಪಿಯ ಪುಷ್ಪರ್ ಸಿಂಗ್ ಧಾಮೀರ್ ಅವರು ಈಗ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಆಪ್ ನಡುವೆ ಪೈಪೋಟಿ ಇದೆ. ಇನ್ನು ನಾಲ್ಕನೇ ರಾಜ್ಯ ಮಣಿಪುರ. ಮಣಿಪುರದಲ್ಲಿ ಒಟ್ಟು 60 ಕ್ಷೇತ್ರಗಳಿದ್ದಾವೆ. ಅಲ್ಲಿ ಈಗ ಬಿಜೆಪಿ ಅಧಿಕಾರದಲ್ಲಿದೆ ಮತ್ತು ಇಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ಪೈಪೋಟಿ ಇದೆ. ಇನ್ನು ಕೊನೆಯ ರಾಜ್ಯ ಗೋವಾ. ಗೋವಾದಲ್ಲಿ ಒಟ್ಟು 40 ಕ್ಷೇತ್ರಗಳಿದ್ದಾವೆ. ಇಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಇಲ್ಲಿ ಕೂಡ ಬಿಜೆಪಿ, ಆಪ್ ಮತ್ತು ಕಾಂಗ್ರೆಸ್ಗಳ ಮಧ್ಯೆ ಒಂದು ನೇರವಾಗಿರ್ತಕ್ಕಂಥ ಪೈಪೋಟಿ ಇದೆ. ಇಲ್ಲಿ ಯಾವ್ಯಾವ ಪಕ್ಷಗಳಿದ್ದಾವೆ ಅನ್ನೋದು ಕೂಡ ನೆನಪಿಡಿ ಮತ್ತು ಎಷ್ಟು ಕ್ಷೇತ್ರಗಳಿದಾನೋ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ 18 crores ಒಟ್ಟು ಮತದಾರರು ಈ 5 ರಾಜ್ಯಗಳಲ್ಲಿದ್ದಾರೆ. ಅದರಲ್ಲಿ 8.5 crore ಮಹಿಳಾ ಮತದಾರರಿದ್ದಾರೆ ಅನ್ನೋದು ಕೂಡ ನಮಗೆ ಸೊ ಒಂದು ಅಂದರೆ ಅಂಶ ತಿಳ್ಕೊಂಡಿರ್ಬೇಕಂದ್ರೆ ಇಲ್ಲಿ ಈಕ್ವಲ್ ಇದೆ ಅಂದರೆ ಆಲ್ಮೋಸ್ಟ್ ಸೊ 9 crore ಸಮೀಪ ಮಹಿಳಾ ಮತದಾರರು ಇದ್ದಾರೆ. ಸೊ ಇವೆಲ್ಲವಾಯಿತು. ನೆಕ್ಸ್ಟ್ ಹೋಗೋಣ. ಅಸೆಂಬ್ಲಿ ಎಲೆಕ್ಷನ್ಸ್ 2022 ಉತ್ತರ ಪ್ರದೇಶದಲ್ಲಿ 7 ಹಂತಗಳಲ್ಲಿ, ಪಂಜಾಬಲ್ಲಿ 1 ಹಂತ, ಉತ್ತರಾಖಂಡದಲ್ಲಿ 1 ಹಂತ, ಮಣಿಪುರದಲ್ಲಿ 2 ಹಂತ, ಗೋವಾದಲ್ಲಿ 1 ಹಂತ. ಸೊ ಎಲ್ಲವನ್ನು ರಿಸಲ್ಟ್ಸ್ನ ಮಾರ್ಚ್ ಹತ್ರ ಅಂತ ಕೊಡ್ತಾರೆ. ಈಗ ಪ್ರಸ್ತುತ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿ ಪಕ್ಷದಿಂದ, ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಪುಷ್ಪರ್ ಸಿಂಗ್ ಧಾಮೀರ್ ಅವರು ಬಿಜೆಪಿಯಿಂದ, ಗೋವಾದಿಂದ ಪ್ರಮೋದ್ ಸಾವಂತ್ ಗೋವಾ, ಓಕೆ. ಇನ್ನು ಪಂಜಾಬಿಂದ ಚರಣ್ಜಿತ್ ಸಿಂಗ್ ಚೆನ್ನಿ ಕಾಂಗ್ರೆಸ್ಸಿಂದ, ಮಣಿಪುರದಲ್ಲಿ ಎನ್ ಬೀರೇನ್ ಸಿಂಗ್ ಬಿಜೆಪಿಯಿಂದ. ಮಣಿಪುರದಲ್ಲಿ ಎನ್ ಬೀರೇನ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಒಟ್ಟಾರೆಯಾಗಿ 2022 ಒಂದು ವಿಧಾನಸಭಾ ಚುನಾವಣೆ ಈಗ ಕಾವೇರ್ತಾ ಇದೆ. ಅದರಲ್ಲಿ 5 ರಾಜ್ಯಗಳಲ್ಲಿ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ, ಒಂದು ಪಂಜಾಬ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಣಿಪುರ ಮತ್ತು ಗೋವಾಗಳಲ್ಲಿ, ಓಕೆ. ಇನ್ನು ಪ್ರಸ್ತುತ ಆ ಒಂದು ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಿದ್ದಾವೆ, ಬಹುಮತಕ್ಕೆ ಎಷ್ಟು ಬೇಕು ಮತ್ತು ಬಹುಮತವನ್ನು ಪಡೆದಿರ್ತಕ್ಕಂಥ ಪಕ್ಷ, ಈಗ ಸಪೋಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 303 ಸ್ಥಾನಗಳನ್ನು ಪಡೆದಿದೆ, ಓಕೆ, ಹಾಗಾದರೆ ಮುಂದಿನ ಎಲೆಕ್ಷನಲ್ಲಿ ಎಷ್ಟು ಪಡಿಬೋದು, ಇವೆಲ್ಲವೂ ಕೂಡ ಕುತೂಹಲದ ಅಂಶಗಳಾಗ್ತವೆ. ಪಂಜಾಬಲ್ಲಿ 117 ಒಟ್ಟು ಸ್ಥಾನ, ಬಹುಮತಕ್ಕೆ 59 ಬೇಕು. ಪಂಜಾಬಲ್ಲಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಒಟ್ಟು 77 ಸ್ಥಾನಗಳನ್ನು ಪಡೆದಿದೆ. ಗೋವಾದಲ್ಲಿ 40 ಸ್ಥಾನ ಇರ್ತಕ್ಕಂಥದ್ದು, 21 ಬಹುಮತ ಬೇಕು, 25 ಬಿಜೆಪಿ ಪಡೆದಿದೆ. ಇನ್ನು ಉತ್ತರಾಖಂಡದಲ್ಲಿ ಒಟ್ಟು 70 ಬೇಕು, ಒಟ್ಟು 70 ಸ್ಥಾನಗಳಿದ್ದಾವೆ, ಬಿಜೆಪಿ 53 ಇದೆ, ಬಹುಮತಕ್ಕೆ 36 ಬೇಕು. ಇದು ಆಕ್ಚುಲಿ 63 ಅಂತ ರಾಂಗ್ ಕೊಟ್ಟಿದ್ದಾರೆ, ಅದು ಉಲ್ಟಾ ಆಗಬೇಕು, 36 ಬೇಕು. ಇನ್ನು ಮಣಿಪುರದಲ್ಲಿ 60 ಸ್ಥಾನ ಇದೆ, 31 ಬೇಕು. ಈಗ ಬಿಜೆಪಿ 29 ಇದೆ. ಹೀಗೆ ಇದು ಪ್ರಸ್ತುತ ಚಿತ್ರಣ. ಎಲೆಕ್ಷನ್ ಆದ ನಂತರ ಇದರಲ್ಲಿ ಬದಲಾವಣೆಗಳಾಗೋದನ್ನು ನೋಡ್ಬೋದು. ಓಕೆ, ಇಷ್ಟು ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಬಗ್ಗೆ ಅಪ್ಡೇಟ್ಸ್ ಆಯಿತು. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 2. ಭಾಳ ಸುದ್ದಿಯಲ್ಲಿರ್ತಕ್ಕಂಥದ್ದು, ಆಂಧ್ರ ಸರ್ಕಾರ ಅಥವಾ ಆಂಧ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ನಿನ್ನೆ. ಅಂದರೆ ಅಲ್ಲಿನ ಸಿಬ್ಬಂದಿಗೆ 23% ವೇತನವನ್ನು ಹೆಚ್ಚಳ ಮಾಡಿದೆ ಆಂಧ್ರ ಸರ್ಕಾರ. ಜೊತೆಗೆ ನಿವೃತ್ತಿ ವಯಸ್ಸನ್ನು 62 ಹೆಚ್ಚಿಸಿ ಈಗ ಆದೇಶವನ್ನು ಹೊರಡಿಸಿದೆ. ನೋಡಿ, ಆಂಧ್ರ CM ಜಗನ್ ಅನೌನ್ಸಸ್ 23% ಪೇ ಐಕ್ ಫಸ್ಟ್ ಸ್ಟಾಫ್ ಆ್ಯಂಡ್ ಅನೌನ್ಸಸ್ ರಿಟೈರ್ಮೆಂಟ್ ಏಜ್ ಟು 62 ಇಯರ್ಸ್. ಈಗ 60 ಇತ್ತು, ಮತ್ತೆರಡು ವರ್ಷಗಳನ್ನು ಏರಿಸೋ ಮುಖಾಂತರ ನಿವೃತ್ತಿ ವಯಸ್ಸನ್ನು 62 ಏರಿಸಿದ್ದಾರೆ. ಸೊ ಅದಕ್ಕಾಗಿ ಈಗ ಸುದ್ದಿಯಲ್ಲಿದೆ. ಆಂಧ್ರ ನೌಕರರ ವೇತನ ಹೆಚ್ಚಳ, ನಿವೃತ್ತಿ ವಯಸ್ಸು 62 ಏರಿಕೆ. ಓಕೆ, ನೋಡಿ, ಆಂಧ್ರ ಪ್ರದೇಶ ಸರ್ಕಾರವು ತನ್ನ ನೌಕರರ ವೇತನವನ್ನು ಪರಿಷ್ಕರಿಸಿದ್ದು 23.29% ಏರಿಕೆ ಮಾಡಿದೆ. ಅಲ್ಲದೆ ನಿವೃತ್ತಿ ವಯಸ್ಸನ್ನು 60-62 ವರ್ಷಕ್ಕೆ ಏರಿಸಿದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಯಾವಾಗ ಕೊಡ್ತೀವಿ ಅಂತ ಹೇಳಿದರೆ, ಸೊ ಅದಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹೊರೆಯಾಗುತ್ತೆ ಅಂತ ಕೂಡ ಹೇಳಿದರೆ, ಇನ್ನು ಮುಂದೆ ಆಂಧ್ರ ಪ್ರದೇಶದಲ್ಲಿ ರಾಜ್ಯ ನೌಕರರ ವೇತನ ಪರಿಷ್ಕರಣೆಗೆ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳನ್ನೇ ಪರಿಗಣಿಸ್ತೀವಿ ಅಂತ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಸೊ ಎಲ್ಲ ಅಂಶಗಳನ್ನು ತಿಳ್ಕೊಳ್ಳೋಣ. ಒಟ್ಟಾರೆಯಾಗಿ ನೋಡೋದಾದರೆ, ಸೊ ಆಂಧ್ರ ಸರ್ಕಾರ ತನ್ನ ಒಂದು ಸಿಬ್ಬಂದಿಗಳ ನಿವೃತ್ತಿ ವಯಸ್ಸನ್ನು 60-62 ವರ್ಷಕ್ಕೆ ಏರಿಸಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನಮ್ಮ ಕೇಂದ್ರದಲ್ಲಿ
ಎಷ್ಟಿದೆ ಒಂದು ರಿಟೈರ್ಮೆಂಟ್ ಏಜು ಎಂಪ್ಲಾಯೀಸ್ ಅಂದರೆ ಕೊನೆಯ ಬಾರಿಗೆ 1998ರಲ್ಲಿ ಯಾವಾಗ 1998ರಲ್ಲಿ 60 ವರ್ಷಕ್ಕೆ ಏರಿಸಿತ್ತು 58ರಿಂದ 60ಕ್ಕೆ ಹಾಗಾದರೆ ಈಗ ನಮ್ಮ ದೇಶದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ಮೆಂಟ್ ಏಜ್ ಕೂಡ 60ಇದೆ ಈಗ 62ಕ್ಕೆ ಏರಿಸ್ಬೋದಾ ಅಂದರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಆಂಧ್ರ ಸರ್ಕಾರ ಅಂತೂ ಏರಿಸಿದೆ ಜಗನ್ಮೋಹನ್ ರೆಡ್ಡಿ ಅವರು ಸೊ ಅದನ್ನೇ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಗಳು ಅದನ್ನೇ ಫಾಲೋ ಮಾಡ್ತಾವ ಎಲೆಕ್ಷನ್ ಕೂಡ ಕೇಂದ್ರದಲ್ಲೂ ಈಗ ಹತ್ತಿರದಲ್ಲಿದೆ ನಮ್ಮ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಈ ಅಂಶ ಭಾರಿ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಕಡೆ ಸುದ್ದಿಲಿ ಬಂದೇ ಬರುತ್ತೆ ಸೊ ಹಾಗಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದರೂ ಕೂಡ ಇದನ್ನು ನೆನಪಿಡಬೇಕು ಓಕೆ ಮುಂದೆ ಹೋಗೋಣ ಕ್ವಶನ್ ನಂಬರ್ 3 ವರಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಇದು ಆಸಾಂ ರಾಜ್ಯದಲ್ಲಿ ಬರುತ್ತೆ ಮೊದಲನೇ ಅಂಶ ಈ ಒಂದು ಆಸಾಂ ರಾಜ್ಯದಲ್ಲಿ ಬರುವ ವರಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ವರಾಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಆ ಒಂದು ನ್ಯಾಷನಲ್ ಪಾರ್ಕಿನ ವಿಸ್ತೀರ್ಣ ಎಷ್ಟಿದೆಯೋ ಆ ವಿಸ್ತೀರ್ಣವನ್ನು ಸುಮಾರು 3 ಪಟ್ಟು ಏರಿಸಿದ್ದಾರೆ ಅಂತಕ್ಕಂಥದ್ದು ಓಕೆ ಸೊ ಜೊತೆಗಲ್ಲಿ ಈಗ ಹೊಸ ಹೊಸ ಪ್ರಭೇದಗಳ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ಉನ್ನತಿಗೆ ಅವುಗಳನ್ನು ಕಂಜರು ಮಾಡೋದಕ್ಕೆ ಮತ್ತಷ್ಟು ಪ್ರದೇಶ ಸಿಕ್ಕಂಗಾಯಿತು ಓಕೆ ಸೊ ಹಾಗಾದರೆ ವರಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಆಸಾಂ ಈ ಒಂದು ಅನೌನ್ಸ್ಮೆಂಟನ್ನು ಏನು ಮಾಡಿದೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಓಕೆ ನೋಡಿ ಗರಿಯಲ್ಸ್ ಟು ರಿಟರ್ನ್ ಟು ವರಾಂಗ್ ನ್ಯಾಷನಲ್ ಪಾರ್ಕ್ ಈಗ ಸದ್ಯ ವರಾಂಗ್ ನ್ಯಾಷನಲ್ ಪಾರ್ಕ್ ಇರ್ತಕ್ಕಂಥದ್ದು ಅಥವಾ ವರಾಂಗ್ ಟೈಗರ್ ರಿಸರ್ವ್ ಇರ್ತಕ್ಕಂಥ ಪ್ರದೇಶ ಎಷ್ಟಿದೆ ಅಂದರೆ 78.82 ಸ್ಕ್ವೇರ್ ಕಿಲೋಮೀಟರ್ ಇದೆ ಈಗ ಇದನ್ನು ಸುಮಾರು 200.32 ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಮಾಡಿದ್ದಾರೆ ಅಂದರೆ ಸುಮಾರು 3 ಪಟ್ಟು ಹೆಚ್ಚಿಗೆ ಮಾಡಿರೋದ್ರಿಂದ ಹೆಚ್ಚಿನ ಪ್ರಭೇದಗಳ ಸಂರಕ್ಷಣೆಗೆ ಅನುಕೂಲವಾಯಿತು ಅದರಲ್ಲೂ ವಿಶೇಷವಾಗಿ ಗರಿಯಲ್ಸ್ ಅಂತಕ್ಕಂಥದ್ದು ನೋಡಿ ಗರಿಯಲ್ ಅನ್ನೋದು ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥ ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿರ್ತಕ್ಕಂಥ ಒಂದು ಮೊಸಳೆಯ ಪ್ರಭೇದವಾಗುತ್ತೆ ಜೊತೆಗಲ್ಲಿ ಗರಿಯಲ್ಗಳ ಜೊತೆಗೆ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ ಅಂತ ಕರಿತೀವಿ ಗಂಗಾ ನದಿಗಳ ಡಾಲ್ಫಿನ್ಗಳಂತ ಏನು ಕರಿತೀವಿ ನಮ್ಮ ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ಲು ನಮ್ಮ ನ್ಯಾಷನಲ್ ಜಲಚರ ಪ್ರಾಣಿ ಏನಿದೆಯೋ ಅವುಗಳ ಒಂದು ಉಳಿವಿಗೆ ಹೀಗೆ ಹಲವಾರು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಆಮೆಗಳು ಡಾಲ್ಫಿನ್ಗಳು ಮತ್ತು ಗರಿಯಲ್ಗಳ ಉಳಿವಿಗೆ ಈ ಒಂದು ಅಂಶ ಈಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಆಸ್ಸಾಂ ರಾಜ್ಯವು ಈಗ ತನ್ನ ರಾಜ್ಯದ ವರಾಂಗ್ ನ್ಯಾಷನಲ್ ಪಾರ್ಕ್ನ ವಿಸ್ತೀರ್ಣವನ್ನು ಸುಮಾರು 3 ಪಟ್ಟು ಹೆಚ್ಚಿಸಿದೆ ಅನ್ನೋದು ಸುದ್ದಿಯಲ್ಲಿದೆ ಓಕೆ ಹಾಗಾದರೆ ಗರಿಯಲ್ ಎನ್ನುವುದು ಭಾರತದಲ್ಲಿ ಕಂಡುಬರುವ ಒಂದು ಮೊಸಳೆಯ ವಿಧವಾಗುತ್ತೆ ಸೊ ಯಾವ ಥರ ಇರುತ್ತೆ ನೋಡಿ ಗರಿಯಲ್ಲು ಇದೊಂದು ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿರ್ತಕ್ಕಂಥ ಪ್ರಾಣಿ ಅದರ ಮೂತಿ ಒಂಥರ ಚೂಪವಾಗಿರುತ್ತೆ ಮುಂದೆ ಮೊಸಳೆ ಥರನೇ ಇರುತ್ತೆ ಮುಂದೆ ಚೂಪವಾಗಿರುತ್ತೆ ಹಾಗಾಗಿ ಇದು ಮೀನುಗಳನ್ನು ಹಿಡಿದು ತಿಂದು ಬದುಕುತ್ತೆ ಮನುಷ್ಯರನ್ನು ಕಚ್ಚತಕ್ಕಂಥ ಒಂದು ರೂಢಿ ಅದಕ್ಕಿಲ್ಲ ಇನ್ನೊಂದು ಮಗ್ಗರ್ ಕ್ರೊಕೊಡೈಲ್ ಅಂತ ಬರುತ್ತೆ ನಮ್ಮ ನದಿಗಳಲ್ಲಿ ಸ್ವೀಟ್ ವಾಟರ್ ಅಂತ ಏನು ಕರಿತೀವಿ ನಮ್ಮ ನದಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೊಸಳೆಯ ಪ್ರಭೇದ ಇದು ಕೂಡ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಬಟ್ ಅಷ್ಟಾಗಿ ಹಾನಿ ಮಾಡಲ್ಲ ಅನ್ನೋದು ಇನ್ನೊಂದು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಇದಾವಲ್ಲ ಇವು ಭಾಳ ಡೇಂಜರಸ್ ಇವುಗಳು ಮನುಷ್ಯರನ್ನ ಭಾಳಷ್ಟು ಅಟ್ಯಾಕ್ ಮಾಡ್ತವೆ ತಿಂತಕ್ಕಂಥದ್ದನ್ನು ನೋಡ್ಬೋದು ಹೀಗೆ ಭಾರತದಲ್ಲಿ ಒಟ್ಟು 3 ವಿಧದ ಮೊಸಳೆಗಳು ಕಂಡುಬರ್ತವೆ ಗರಿಯಲು ಮಗ್ಗರ್ ಕ್ರೊಕೊಡೈಲ್ ಮತ್ತು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅವುಗಳ ಸೈಂಟಿಫಿಕ್ ನೇಮನ್ನು ಈ ಕಡೆ ಕೊಟ್ಟಿದ್ದೀನಿ ನೋಟ್ ಮಾಡ್ಕೋಬೋದು ಓಕೆ ಇವುಗಳನ್ನು ಕೂಡ ಈ ಒಂದು ವರಾಂಗ್ ನ್ಯಾಷನಲ್ ಪಾರ್ಕಲ್ಲಿ ಸಂರಕ್ಷಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಇನ್ನು ಗ್ಯಾಂಗಸ್ ರಿವರ್ ಡಾಲ್ಫಿನ್ ಅಂತ ಕರಿತೀವಿ ಗ್ಯಾಂಗಸ್ ರಿವರ್ ಡಾಲ್ಫಿನ್ ಅಥವಾ ಗಂಗಾ ನದಿಗಳ ಡಾಲ್ಫಿನ್ಗಳು ನಮ್ಮ ಭಾರತ ನೇಪಾಳ ಬಾಂಗ್ಲಾದೇಶದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ತೀರದಲ್ಲಿ ಅಥವಾ ನದಿಗಳಲ್ಲಿ ಕಂಡುಬರ್ತವೆ ಈ ಒಂದು ಗ್ಯಾಂಗಸ್ ರಿವರ್ ಡಾಲ್ಫಿನನ್ನು 2009-10 ಸಾಲಿನಲ್ಲಿ ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಅಥವಾ ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಅಥವಾ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಅಂತ ಅನೌನ್ಸ್ ಅನ್ನು ಮಾಡಿದ್ದೀವಿ ಓಕೆ ಇದರ ಜೊತೆಗೆ ಗಂಗಾ ನದಿಯ ಡಾಲ್ಫಿನ್ಗಳ ಜೊತೆಗೆ ಭಾರತದಲ್ಲಿ ಇನ್ನೊಂದು ಪ್ರಭೇದ ಕಂಡುಬರುತ್ತೆ ಡಾಲ್ಫಿನ್ಗಳಲ್ಲಿ ಅದನ್ನು ಇಂಡಸ್ ರಿವರ್ ಡಾಲ್ಫಿನ್ ಅಥವಾ ಸಿಂಧೂ ನದಿಯ ಡಾಲ್ಫಿನ್ ಅಂತ ಕರಿತೀವಿ ಇವುಗಳ ಒಂದು ಏನು ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡೋದಕ್ಕೆ ಇತ್ತೀಚೆಗೆ ಭಾಳ ಒಂದು ಸರ್ವೆ ಕೂಡ ನಡೀತಾ ಇದೆ ಅದಕ್ಕೆ ಸುದ್ದಿಲಿತ್ತು ಓಕೆ ಇನ್ನು ಈಗ ವರಾಂಗ್ ನ್ಯಾಷನಲ್ ಪಾರ್ಕು ಯಾವ ರಾಜ್ಯದಲ್ಲಿ ಬರ್ತಾವೆ ಅಂತ ಹೇಳಿದ್ವಿ ಆಸಾಮಲ್ಲಿ ಬರುತ್ತೆ ಆಸಾಮಲ್ಲಿ ಇತ್ತೀಚೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಆಗಿತ್ತು ಒಟ್ಟು ಆಸಾಮಲ್ಲಿ 5 ರಾಷ್ಟ್ರೀಯ ಒಂದು ಉದ್ಯಾನವನಗಳಿದ್ವು ಅದ್ರ ಜೊತೆಗೀಗ ರೈಮೋನಾ ನ್ಯಾಷನಲ್ ಪಾರ್ಕನ್ನು ಆಸಾಮ್ನ 6ನೇ ರಾಷ್ಟ್ರೀಯ ಉದ್ಯಾನವನವಾಗಿ ಮತ್ತು ದಿಹಿಂಗ್ ಪಟ್ಕಾಯಿಯನ್ನು 7ನೇ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿ ಇತ್ತೀಚೆಗೆ 2021ರಲ್ಲಿ ಘೋಷಣೆ ಮಾಡಿತ್ತು ಆಸಾಂ ರಾಜ್ಯ ಹಾಗಾಗಿ ಆಸಾಂ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು
ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 7ಕ್ಕೆ ಏರಿತ್ತು ಅದರಲ್ಲಿ ರೈಮೋನ ಮತ್ತು ದಿಹಿಂಗ್ ಪಟ್ಕಾಯಿಗಳನ್ನು ಸೇರಿಸಿ ಹಾಗಾದ್ರೆ ಅಸ್ಸಾಂನಲ್ಲಿ ಬರತಕ್ಕಂತ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 7 ಅಂತ ಹೇಳಿದ್ವಿ ಅದರಲ್ಲಿ ಕಾಜಿರಂಗ ಮತ್ತು ಮಾನಸಗಳನ್ನು ಪದೇ ಪದೇ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ಇದ್ದಾನೆ ಯಾಕಂದ್ರೆ ಅಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಹಲವಾರು ಪ್ರಭೇದಗಳಿದ್ವಿ ಗೆಂಡ ಮೃಗಗಳು ಸಹಿತ ಕಂಡು ಬರ್ತವೆ ಹಾಗಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮಾನಸ್ ನ್ಯಾಷನಲ್ ಪಾರ್ಕ್ ನಮೇರಿ ನ್ಯಾಷನಲ್ ಪಾರ್ಕ್ ದಿಬ್ರು ಸೈಕವಾ ನ್ಯಾಷನಲ್ ಪಾರ್ಕ್ ಜೊತೆಗೆ ವರಾಂಗ್ ನ್ಯಾಷನಲ್ ಪಾರ್ಕ್ ಈ ವರಾಂಗ್ ನ್ಯಾಷನಲ್ ಪಾರ್ಕ್ನ ಇನ್ನೊಂದು ಹೆಸರು ಕೂಡ ಕೇಳಿದ್ದೇನೆ ಬಹಳ ಕಡೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದೇ ರಾಜೀವ್ ಗಾಂಧಿ ವರಾಂಗ್ ನ್ಯಾಷನಲ್ ಪಾರ್ಕ್ ಏನಿದೆಯೋ ಆಸಾಮಲ್ಲಿ ಅದೇ ಹೆಸರೇನೆಂದರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಅದರ ಇನ್ನೊಂದು ಹೆಸರು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕೂಡ ಇನ್ನು ಇವು ಐದು ಮೊದಲಿದ್ವು ಈಗ 2021 ಜೂನಲ್ಲಿ ದಿಹಿಂಗ್ ಪಟ್ಕಾಯಿ ಮತ್ತು ರೈಮೋನಗಳನ್ನು ನ್ಯಾಷನಲ್ ಪಾರ್ಕ್ಗಳಾಗಿ ಅನೌನ್ಸ್ ಮಾಡೋದರೊಂದಿಗೆ ಆಸಾಮಲ್ಲಿರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನ ಸಂಖ್ಯೆ 7ಕ್ಕೇರಿದೆ ನೆನಪಿಡಬೇಕು ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ವರಾಂಗ್ ನ್ಯಾಷನಲ್ ಪಾರ್ಕು ದಿಹಿಂಗ್ ಪಟ್ಕಾಯಿ ರೈಮೋನ ಜೊತೆಗೆ ಮಾನಸ್ಸು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇವೆಲ್ಲವನ್ನು ಕೂಡ ನೆನಪಿಡೋಣ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೋಗೋಣ ಟ್ಯಾಂಗಾಂಗ್ ಸರೋವರಕ್ಕೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸ್ತಾ ಇದೆ ಯಾವ ದೇಶ ಚೀನಾ ದೇಶ ಹಾಗಾಗಿ ಮತ್ತೆ ಸುದ್ದಿಲಿದೆ ಚೀನಾ ಮತ್ತು ಭಾರತದ ನಡುವಿನ ಘರ್ಷಣೆ ಇನ್ನಷ್ಟು ಏರ್ತಾನೆ ಇದೆ ಅಂತಕ್ಕಂಥದ್ದು ಇದಕ್ಕೆ ಈ ಉಪಗ್ರಹ ಚಿತ್ರಣ ಈಗ ಸಾಥನ ನೀಡ್ತಾ ಇದೆ ನೋಡಿ ಚೀನಾ ಬಿಲ್ಡಿಂಗ್ ಬ್ರಿಡ್ಜ್ ಅಕ್ರಾಸ್ ಪ್ಯಾಂಗಾಂಗ್ ಲೇಕ್ ಸ್ಯಾಟಲೈಟ್ ಇಮೇಜರಿ ಹೇಳಿರ್ತಕ್ಕಂಥದ್ದು ಓಕೆ ನೋಡಿ ಪ್ಯಾಂಗಾಂಗ್ ಲೇಕಿಗೆ ಚೀನಾ ಸೇತುವೆಯನ್ನು ಗಡಿ ಶಾಂತಿ ವಿಷಯದಲ್ಲಿ ದ್ವಂದ್ವ ಧೋರಣೆ ಪ್ರತಿಪಾದಿಸುತ್ತಾ ಬಂದಿರುವ ಚೀನಾವು ಪೂರ್ವ ಲಡಾಖ್ನಲ್ಲಿನ ಪ್ಯಾಂಗಾಂಗ್ ಸರೋವರದ ಪ್ರದೇಶದಲ್ಲಿ ಸೇತುವೆಯನ್ನು ನಿರ್ಮಿಸಲು ಮುಂದಾಗಿದೆ ಪ್ಯಾಂಗಾಂಗ್ ಸರೋವರ ದಾಟಿ ಭಾರತದ ಗಡಿ ಪ್ರವೇಶಿಸಲು ಅನುಕೂಲವಾಗುವ ರೀತಿಯಲ್ಲಿ ಈ ಸೇತುವೆ ನಿರ್ಮಿಸಲಾಗ್ತಾ ಇದೆ ಅದಕ್ಕೆ ಬೇಕಾದ ತಯಾರಿಯನ್ನೆಲ್ಲ ಚೀನಾ ಮಾಡಿಕೊಂಡಿದೆ ಅಂತ ಇತ್ತೀಚೆಗೆ ಈ ಸ್ಯಾಟಲೈಟ್ ಇಮೇಜ್ ಮುಖಾಂತರ ಭಾರತಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಇಲ್ಲಿ ಪೂರ್ವ ಲಡಾಖ್ ಭಾರತ ಮತ್ತು ಚೀನಾ ನಡುವಿನ ವಿವಾದದ ಅತಿ ಸೂಕ್ಷ್ಮ ಪ್ರದೇಶ ಅನಿಸಿದೆ 2020 ಈ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಉಭಯ ದೇಶಗಳ ಹತ್ತಾರು ಯೋಧರು ಈ ಒಂದು ಸಾವನ್ನಪ್ಪಿದ್ರು ಗಾಲ್ವಾನ್ ವಿಚಾರ ಆಗಿರ್ಬೋದು ಹೀಗೆ ಇವೆಲ್ಲ ವಿಚಾರಗಳಿಗಾಗಿ ಭಾರತ ಮತ್ತು ಚೀನಾ ನಡುವಿನ ಒಂದು ಘರ್ಷಣೆ ಸುದ್ದಿಯಲ್ಲಿದೆ ಈಗ ಮತ್ತೆ ಈ ಪ್ಯಾಂಗಾಂಗ್ ಲೇಕಿಗೆ ಪ್ಯಾಂಗಾಂಗ್ ಲೇಕ್ ಎಲ್ಲಿ ಬರುತ್ತೆ ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಇಂಟರ್ನ್ಯಾಷನಲ್ ಬಾರ್ಡರ್ ಆಗುತ್ತೆ ಇಲ್ಲಿ ಪ್ಯಾಂಗಾಂಗ್ ಲಾ ಬರುತ್ತೆ ಪ್ಯಾಂಗಾಂಗ್ ಒಂದು ಸರೋವರ ಏನಿದೆಯಲ್ವ ಒಂದಷ್ಟು ಭಾರತದಲ್ಲಿದೆ ಭಾರತದ ಒಂದು ಪ್ರದೇಶದಲ್ಲಿ ಅದೇ ಸರೋವರ ಇನ್ನಷ್ಟು ಎಕ್ಸ್ಟೆಂಡ್ ಆಗಿ ಚೀನಾದಲ್ಲೂ ಕೂಡ ಇದೆ ಹಾಗಾಗಿ ಇದೊಂಥರ ಎರಡು ದೇಶಗಳ ನಡುವೆ ಇರತಕ್ಕಂಥ ಒಂದು ಸರೋವರವಾಗುತ್ತೆ ಪ್ಯಾಂಗಾಂಗ್ ಲೇಕು ಓಕೆ ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಓಕೆ ಸೊ ಇಲ್ಲಿ ಏನಾಗ್ತಾ ಇದೆ ಈಗ ಭಾರತದ ಬಾರ್ಡ್ರಿಗೆ ರೀಚ್ ಆಗೋ ಥರ ಇಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಿಸ್ತಾ ಇದೆ ಚೀನಾ ಹಾಗಾಗಿ ಮತ್ತೆ ಸುದ್ದಿಯಲ್ಲಿದೆ ಓಕೆ ಹಾಗಾದರೆ ಪ್ಯಾಂಗಾಂಗ್ ಸರೋವರದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ ಸೊ ನೀವು 3 Idiots ಮೂವಿ ನೋಡಿರ್ತೀರಾ ಅಮೆರಿಕಾಂದು ಸೊ ಅದು ಕೊನೆಯಲ್ಲಿ ಆ ಒಂದು ಲೇಕು ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ನೋಡಿರ್ತೀರ ಅದೇ ಪ್ಯಾಂಗಾಂಗ್ಸು ಲೇಕ್ ಅಂತ ಆ್ಯಕ್ಚುಲಿ ಇದು 134 ಕಿಲೋಮೀಟರ್ ಉದ್ದ ಇರತಕ್ಕಂಥ ಒಂದು ಲೇಕ್ ಆಗುತ್ತೆ ಭಾಳ ದೊಡ್ಡದಾಗಿರ್ತಕ್ಕಂಥ ಲೇಕು ಅದು ಕೇವಲ ಒಂದು ಲೇಕ್ ಇಲ್ಲ ಅಲ್ಲಿ ಬದಲಾಗಿ ಪ್ಯಾಂಗಾಂಗ್ ಸ್ತೋ ಸ್ತೋ ನ್ಯಾಕ್ ರಮ್ ಸ್ತೋ ಅಂತಕ್ಕಂಥ ಎರಡು ಸರೋವರಗಳು ಮತ್ತು ನ್ಯಾಕ್ ಸ್ತೋ ಎನ್ನುವ 5 ಉಪ ಸರೋವರಗಳಾಗಿ ವಿಭಜನೆ ಆಗಿದೆ ಈ ಪ್ಯಾಂಗಾಂಗ್ ಸರೋವರ ಇದರ ಒಟ್ಟಾರೆ ಒಂದು ಏರಿಯಾವನ್ನು ತೆಗೆದುಕೊಂಡಾಗ 50% ಟಿಬೇಟಲ್ಲಿದೆ ನೋಡಿ 50% ಟಿಬೇಟಲ್ಲಿದೆ ಅಂದರೆ ಚೀನಾದೇ ಅನ್ಕೊಳ್ಳೋಣ ಯಾಕಂದರೆ ಟಿಬೇಟ್ ಕೂಡ ಚೀನಾದ ಭಾಗವಾಗಿದೆ ಇನ್ನು 40% ನಮ್ಮ ಭಾರತದಲ್ಲಿದೆ ಅಂದರೆ ಲಡಾಖ್ ಪ್ರದೇಶದಲ್ಲಿದೆ ಸೊ ನೆಕ್ಸ್ಟ್ ಇನ್ನೊಂದು 10% ಏನಿದೆ ಅಲ್ವಾ ಅದು ವಿವಾದಾಸ್ಪದವಾಗಿದೆ ಸೊ ಹಾಗಾಗಿ ಅಲ್ಲಿ ಒಂದು ಬಫರ್ ಜೋನನ್ನಾಗಿ ಮಾಡಿದ್ದಾರೆ ಓಕೆ ಈ ಸರೋವರವನ್ನು ಈಗ ರಾಮ್ಸರ್ ಒಪ್ಪಂದದ ಅಡಿಯಲ್ಲಿ ತರೋದಕ್ಕೆ ಈಗ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅಂದರೆ ರಾಮ್ಸರ್ ಸೈಟಾಗಿ ಮಾಡೋದಕ್ಕೆ ಒಂದು ವೇಳೆ ಇದು ರಾಮ್ಸರ್ ಸೈಟಾಗಿ ಮಾಡಿದರೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಈ ಟ್ರಾನ್ಸ್ಬೌಂಡ್ರಿ ವೆಟ್ಲ್ಯಾಂಡ್ ಅಂದರೆ ಒಂದರ್ಧ ಒಂದು ದೇಶದಲ್ಲಿದೆ ಇನ್ನೊಂದರ್ಧ ಇನ್ನೊಂದು ದೇಶದಲ್ಲಿದೆ ಹೀಗೆ ಒಂದು ಟ್ರಾನ್ಸ್ಬೌಂಡ್ರಿ ವೆಟ್ಲ್ಯಾಂಡ್ ಆಗಿ ಮೊದಲನೇ ಬಾರಿಗೆ ಈ ಪ್ಯಾಂಗಾಂಗ್ ಲೇಕ್ ಆಗ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಅದರ ಅನೌನ್ಸ್ಮೆಂಟ್ ಆದಾಗ ಅದನ್ನು ತಿಳ್ಕೊಳ್ಳೋಣ ಓಕೆ ಕ್ವಶನ್ ನಂಬರ್ 5 ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಈಗ ಸ್ಪೀಕರ್ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೇಮಿಸಿದ್ದಾರೆ ಹಾಗಾದರೆ ಫಾರ್ಮರ್ ಕರ್ನಾಟಕ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ PAC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಓಕೆ ಹಾಗಾದರೆ ಏನಿದ್ರ ಕೆಲಸ ಏನು ನೋಡ್ತೋಗೋಣ ನೋಡಿ ಮೊದಲನೇದಾಗಿ PAC ಅಧ್ಯಕ್ಷರಾಗಿ ಕೃಷ್ಣ ಬೈರೇಗೌಡರವರು ಓಕೆ ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ PAC ಅಧ್ಯಕ್ಷರನ್ನಾಗಿ
ಕಾಂಗ್ರೆಸ್ ಶಾಸಕ ಕೃಷ್ಣ ಬೈರೇಗೌಡ ಅವರನ್ನು ನೇಮಿಸಿ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಯಾರಿದ್ದಾರೆ ಈಗ, ಅಥವಾ ಸ್ಪೀಕರ್ ಅಂತ ಕರಿತೀವಲ್ವಾ, ವಿಶ್ವೇಶ್ವರ ಹೆಗಡೆ ಕಾಗೇರಿರವರು ಅಲ್ವಾ. ಓಕೆ, ಈಗ ಆ್ಯಕ್ಚುಲಿ ಪಿ ಎ ಸಿ ಏನಿರುತ್ತಲ್ವ, ಈ ಪಿ ಎ ಸಿಯ ಅಧ್ಯಕ್ಷರಾಗಿ ಯಾರಿರ್ತಾರೆ ಅಂದರೆ ಲೀಡರ್ ಆಫ್ ದ ಅಪೋಸಿಷನ್ ಇರಬೇಕು. ಅಂದರೆ ಈಗ ಯಾರಿದ್ದಾರೆ ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇನು ಮಾಡ್ಬೋದು, ಬೇರೆಯವರನ್ನು ನೇಮಿಸಿ ಅಂತ ಸ್ಪೀಕರ್ನ ಕೇಳ್ಕೋಬಹುದು. ಹಾಗಾಗಿ ಕೆ ಆರ್ ರಮೇಶ್ ಕುಮಾರ್ ಅವರನ್ನು ನೇಮಿಸಿ ಅಂತ ಸಿದ್ದರಾಮಯ್ಯನವರು ಸ್ಪೀಕರ್ ಅವರನ್ನು ಕೇಳಿದರು. ಆದರೆ ರಮೇಶ್ ಕುಮಾರ್ ಅವರು ಅದಕ್ಕೆ ಒಪ್ಪಿಲ್ಲ, ಬದಲಾಗಿ ಸಿದ್ದರಾಮಯ್ಯನವ್ರನ್ನ ಇಲ್ಲ ಸರ್ ನನ್ನ ಕೈಲಾಗಲ್ಲ, ನೀವು ಬೇರೆಯವ್ರನ್ನ ನೇಮಿಸಿ ಅಂತ ಕೇಳಿದ್ದಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡ ಅವ್ರನ್ನ ನೇಮಿಸಿ ಅಂತ ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದಿದ್ದರು. ಅದಕ್ಕೆ ತಕ್ಕಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಥವಾ ವಿಧಾನಸಭೆ ಅಧ್ಯಕ್ಷರು ಕೃಷ್ಣ ಬೈರೇಗೌಡ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಥವಾ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಎಷ್ಟು ಸದಸ್ಯರು ಇರ್ತಾರೆ ಅಂದರೆ ಒಟ್ಟು 20 ಸದಸ್ಯರು ಇರ್ತಾರೆ, ಅಂದರೆ 20 MLAಗಳಿರ್ತಾರೆ. ಅದರಲ್ಲಿ ನೋಡಿ 16 ವಿಧಾನಸಭೆಯ ಸದಸ್ಯರು, ಇನ್ನೂ 4 ಜನ MLCಗಳು ಅಂದರೆ ವಿಧಾನ ಪರಿಷತ್ನ 4 ಸದಸ್ಯರು ಇರ್ತಾರೆ. ಓಕೆ, ಅದಕ್ಕೆ ಅಧ್ಯಕ್ಷರಾಗಿ ಕೃಷ್ಣ ಬೈರೇಗೌಡ ಅವರು ಇದ್ದಾರೆ. ಇನ್ನು ಇದೇ ಥರ ನಮ್ಮ ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ಪಿ ಎ ಸಿ ಇದೆಯೋ ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆಯೋ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯೋ, ಅದೇ ಥರ ಲೋಕಸಭೆಯಲ್ಲೂ ಕೂಡ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರುತ್ತೆ. ಅದಕ್ಕೆ 100 ಇತ್ತೀಚೆಗೆ ಅಂತ ನಾವು ಕೂಡ ಮಾತಾಡಿದ್ವಿ ಅಲ್ವಾ. ನೋಡಿ, 1921 100 ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಪಿ ಎ ಸಿಯನ್ನು ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯನ್ನು ತಂದಿದ್ದರು. ಅದಾಗಿ 1950 ಸ್ವತಂತ್ರ ನಂತರದಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರು. ಹೀಗಾಗಿ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ 100 ಅಂತ ನಾವು ಮಾತಾಡಿದ್ವಿ. ಓಕೆ, ಈಗ ಲೋಕಸಭೆಯಲ್ಲಿ ಅಧೀರ ರಂಜನ್ ಚೌಧರಿರವರು ಕಾಂಗ್ರೆಸ್ನವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅದೇ ಕಾಂಗ್ರೆಸ್ಸು ಅದೇ ಒಂದು ವಿಧಾನಸಭೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣ ಬೈರೇಗೌಡರವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿದ್ದಾರೆ. ಕೇಂದ್ರದಲ್ಲಿ 22 ಜನ ಮೆಂಬರ್ಸ್ ಇರ್ತಾರೆ, 15 ಜನ ಲೋಕಸಭೆ, 7 ಜನ ರಾಜ್ಯಸಭೆ. ರಾಜ್ಯ ನಮ್ಮ ವಿಧಾನಸಭೆಯಲ್ಲಿ 20 ಜನ ಸದಸ್ಯರು ಇರ್ತಾರೆ, 16 ಜನ ವಿಧಾನಸಭೆ, 4 ಜನ ವಿಧಾನ ಪರಿಷತ್ತು. ನೋಡಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬೇಕಾಗುತ್ತೆ. ಇನ್ನು ಭಾರತದ ಸಂಸದೀಯ ಸಮಿತಿಗಳ ಪಟ್ಟಿಯನ್ನು, ಪಾರ್ಲಿಮೆಂಟರಿ ಕಮಿಟೀಸನ್ನು ನೋಡೋದಾದರೆ ಮೇಜರ್ ಆಗಿ 2 ಕಮಿಟೀಸ್ ಬರ್ತವೆ, 2 ಟೈಪ್ ಆಫ್ ಕಮಿಟೀಸು. ಮೊದಲನೇದಾಗಿ ನಾವು ಸ್ಟ್ಯಾಂಡಿಂಗ್ ಕಮಿಟೀಸ್ ಅಥವಾ ಪರ್ಮನೆಂಟ್ ಕಮಿಟೀಸ್ ಅಂತ ಕರಿತೀವಿ, ಅಥವಾ ಅವುಗಳನ್ನು ಸ್ಥಾಯಿ ಸಮಿತಿಗಳು ಅಂತೀವಿ. ಎರಡನೇದಾಗಿ, ಒಂದು ಪರ್ಮನೆಂಟ್ ಆದಮೇಲೆ ಇನ್ನೊಂದು ಯಾವುದಿರಬೇಕು, ಅಡಾಕ್ ಆಗಿರಬೇಕು ಅಥವಾ ತಾತ್ಕಾಲಿಕ ಸಮಿತಿ ಆಗಿರಬೇಕಾಗುತ್ತೆ. ಸೊ ಹಾಗಾಗಿ ತಾತ್ಕಾಲಿಕ ಸಮಿತಿ ಅಥವಾ ಅಡಾಕ್ ಕಮಿಟೀಸ್ ಕೂಡ ಇರ್ತವೆ. ಅಂದರೆ ಕಾಲಕಾಲಕ್ಕೆ ಯಾವುದಾದ್ರೂ ಕಮಿಟಿಯನ್ನು ಫಾರ್ಮ್ ಮಾಡಬೇಕಾಗಿರ್ತಕ್ಕಂಥ ನೆಸೆಸಿಟಿ ಬಿದ್ದಾಗ ಆ ಕಮಿಟಿಯನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಂದು ಸ್ಥಾಯಿ ಸಮಿತಿನ, ತಾತ್ಕಾಲಿಕ ಸಮಿತಿನ ಅಂದರೆ ಸ್ಥಾಯಿ ಸಮಿತಿ ಪರ್ಮನೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೆರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಾಯಿ ಸಮಿತಿಗಳಿದ್ದಾವೆ, ಒಂದು ಅಂದಾಜು ಸಮಿತಿ ಅಂದರೆ ಎಸ್ಟಿಮೇಟ್ಸ್ ಕಮಿಟಿ, ಇನ್ನೊಂದು ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂದರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ. ಓಕೆ, ಇವೆಲ್ಲವುಗಳನ್ನು ಜನರಲ್ ಆಗಿ ಮೂರನ್ನು ನಾವು ಏನಂತ ಕರಿತೀವಿ, ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿಗಳು ಅಂತ ಕರಿತೀವಿ. ಓಕೆ, ಅದರಲ್ಲಿ ನಾವು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದು ಭಾರತ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಲೆಕ್ಕ ಪರಿಶೋಧನೆ ಉದ್ದೇಶಕ್ಕಾಗಿ 100 ಹಿಂದೆ ಸ್ಥಾಪನೆ ಮಾಡಿದ್ರು, ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಅದೇ ಥರ ಆಯಾ ರಾಜ್ಯಗಳ ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿಯ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇರುತ್ತೆ. ಅದು ಆಯಾ ರಾಜ್ಯಗಳ ಆದಾಯ ಮತ್ತು ವೆಚ್ಚಗಳ ಲೆಕ್ಕ ಪರಿಶೋಧನೆಯನ್ನು ಮಾಡುತ್ತೆ. ಜನರಲ್ ಆಗಿ 1950 1967 ಇದರ ಚೇರ್ಪರ್ಸನ್ ಯಾರಾಗಿರ್ತಾ ಇದ್ರಂದ್ರೆ, ಯಾವ ಪಕ್ಷ ಆಡಳಿತದಲ್ಲಿ ಇದೆಯೋ ಅಥವಾ ರೂಲಿಂಗ್ ಪಾರ್ಟಿಯವರೇ ಚೇರ್ಮನ್ ಅನ್ನು ನೇಮಿಸ್ಕೊಳ್ತಾ ಇದ್ರು. 1967 ಆ ಒಂದು ಪದ್ಧತಿ ಚೇಂಜ್ ಆಯಿತು. ಜನರಲ್ ಆಗಿ ಈಗ ಲೀಡರ್ ಆಫ್ ದ ಅಪೋಸಿಷನ್ ಅಥವಾ ವಿರೋಧ ಪಕ್ಷದ ನಾಯಕರು ಯಾರಿರ್ತಾರೆ, ಅವರೇ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಅಥವಾ ಅವರು ಹೇಳಿದಂಥವ್ರು ಅಧ್ಯಕ್ಷರಾಗಿರ್ತಾರೆ. ಸಿದ್ದರಾಮಯ್ಯನವರು ಇಲ್ಲ ಕೃಷ್ಣ ಬೈರೇಗೌಡನ ಮಾಡ್ರಿ ಅಂದಿದ್ದಕ್ಕೆ ಕೃಷ್ಣ ಬೈರೇಗೌಡನ, ಮತ್ತು ಅಧೀರ್ ರಂಜನ್ ಚೌಧರಿ ಅವ್ರನ್ನ ಲೋಕಸಭೆಯಲ್ಲಿ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 6,
ರಾಷ್ಟ್ರೀಯ ಗಣಿತ ದಿನ 2021 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಆಗುತ್ತೆ ಇದು ಆಕ್ಚುಲಿ ನಾವು ಡಿಸೆಂಬರ್ ಅಲ್ಲೇ ಮಾಡಬೇಕಾಗಿತ್ತು ಕೊನೆಯ ಒಂದು ಭಾಗದಲ್ಲಿ ಮಾಡಕಾಗಲಿಲ್ಲ ಬೇರೆ ಕೆಲಸದಲ್ಲಿ ಬಿಜಿ ಇರೋದ್ರಿಂದ ಅದಕ್ಕೋಸ್ಕರ ಇವಾಗ ಕವರ್ ಮಾಡ್ತಾ ಇದ್ದೀನಿ ಓಕೆ ಹಾಗಾದ್ರೆ ರಾಷ್ಟ್ರೀಯ ಗಣಿತ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಡಿಸೆಂಬರ್ 22 ಓಕೆ ಪ್ರಸಿದ್ಧ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ನೆನಪಿಗಾಗಿ 22 ಡಿಸೆಂಬರ್ ನಾವು ಪ್ರತಿ ವರ್ಷ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಓಕೆ ಹಾಗಾದ್ರೆ ಶ್ರೀನಿವಾಸ ರಾಮಾನುಜನ್ ಅವರು 1887 22 ಡಿಸೆಂಬರ್ ಅಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಜನಿಸುತ್ತಾರೆ 1920 26 ಏಪ್ರಿಲ್ ಅಂದು ತಮ್ಮ ಕೇವಲ 32ನೇ ವಯಸ್ಸಿನಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ ಆದರೂ ಕೂಡ ಅವರು ತಮ್ಮ 32 ವಯಸ್ಸಿನ ಒಂದು ಜೀವಿತಾವಧಿಯಲ್ಲಿ ಹಲವಾರು ಒಂದು ಕೊಡುಗೆಗಳನ್ನು ಗಣಿತಕ್ಕೆ ನೀಡಿದರೆ ಸೊ ಅದರಲ್ಲಿ ಪ್ರೈಮ್ ನಂಬರ್ಸ್ ಆಗಿರ್ಬೋದು ಕಂಜಂಕ್ಷನ್ ಆಗಿರ್ಬೋದು ಅಥವಾ ಥೀಟಾ ಫಂಕ್ಷನ್ಸ್ ಆಗಿರ್ಬೋದು ಹೀಗೆ ಹಲವಾರು ವಿಚಾರಗಳಲ್ಲಿ ಅವರು ಅದ್ಭುತವಾಗಿರತಕ್ಕಂಥ ಸಾಧನೆಯನ್ನು ಮಾಡಿದರೆ ಅದು ಗಣಿತ ವಿಚಾರದಲ್ಲಿ ಹಾಗಾಗಿ ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಯಾವ ವರ್ಷದಿಂದ ಅನ್ನೋದು ನೀವೇ ಒಂದ್ಸಲ ಸರ್ಚ್ ಮಾಡಿ ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಒಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ 2021 ಅಂದರೆ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ 2021 ಅನ್ನು ಡಿಸೆಂಬರ್ 24ರಂದು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಈ ದಿನ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದಿತ್ತು ಡಿಸೆಂಬರ್ 24ರಂದು ಹಾಗಾಗಿ ಅದೇ ದಿನವನ್ನು ನಾವು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಗ್ರಾಹಕರ ಹಕ್ಕುಗಳೇನೇನಿದ್ದಾವೆ ಗ್ರಾಹಕರ ಜವಾಬ್ದಾರಿಗಳು ಏನಿದ್ದಾವೆ ಅದರಲ್ಲೂ ಇವತ್ತಿನ ದಿನದಲ್ಲಿ ಗ್ರಾಹಕರನ್ನು ಮೋಸ ಮಾಡ್ತಕ್ಕಂಥದ್ದು ಬಹಳಷ್ಟು ಆಗ್ತಾ ಇದ್ದಾವೆ ಹಾಗಾಗಿ ಆ ಮೋಸದ ವಿರುದ್ಧ ತಡೆಯೋದಕ್ಕೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿಯೇ ಡಿಸೆಂಬರ್ 24ರಂದು ಜಾರಿಗೆ ತಂದಿದ್ರು ಗ್ರಾಹಕರಿಗೆ ಕೆಲವು ಹಕ್ಕುಗಳನ್ನು ಜವಾಬ್ದಾರಿಗಳನ್ನು ನೀಡ್ತಾ ಬಂತ ಒಂದು ಕಾಯ್ದೆ ಅದಕ್ಕೋಸ್ಕರ ಅದೇ ದಿನವನ್ನು ನಾವು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಅಥವಾ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 8 ವೆರಿ ಇಂಪಾರ್ಟೆಂಟು ಉತ್ತಮ ಆಡಳಿತ ದಿನ 2021 ಅಥವಾ ಗುಡ್ ಗವರ್ನೆನ್ಸ್ ಡೇ ಅಂತ ಕರಿತೀವಿ ಭಾರತದಲ್ಲಿ ಸೊ ಯಾವಾಗ ಡಿಸೆಂಬರ್ 25 ಯಾಕೆ ಡಿಸೆಂಬರ್ 25 ನೋಡಿ ಗ್ವಾಲಿಯರಲ್ಲಿ 1924 ಡಿಸೆಂಬರ್ 25ರಂದು ಭಾರತ ರತ್ನ ಎ.ಬಿ. ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಿಸ್ತಾರೆ ಓಕೆ ಅವರಿಗೆ ಭಾರತ ರತ್ನವನ್ನು 2015ರಲ್ಲಿ ನೀಡಿದ್ವಿ ಮತ್ತು ಅವರ ಜನ್ಮದಿನವಾಗಿರ್ತಕ್ಕಂಥ ಡಿಸೆಂಬರ್ 25ನ್ನು ನಮ್ಮ ದೇಶದಲ್ಲಿ ಗುಡ್ ಗವರ್ನೆನ್ಸ್ ಡೇ ಅಥವಾ ಉತ್ತಮ ಆಡಳಿತ ದಿನ ಅಂತ 2014ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಓಕೆ ಸೊ 2014ರಿಂದ ಯಾರ ಒಂದು ಜನ್ಮದಿನದ ಅಂಗವಾಗಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಒಂದು ಜನ್ಮದಿನದ ಅಂಗವಾಗಿ ಜೊತೆಗೆ ಭಾರತದ ಜನರಲ್ಲಿ ಆಡಳಿತದಲ್ಲಿ ಹೊಣೆಗಾರಿಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ಒಂದು ಡಿಸೆಂಬರ್ 25ರಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ನಾವು ಉತ್ತಮ ಆಡಳಿತ ದಿನ ಅಥವಾ ಗುಡ್ ಗವರ್ನೆನ್ಸ್ ಡೇ ಆಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಓಕೆ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು 1924 25 ಡಿಸೆಂಬರಂದು ಗ್ವಾಲಿಯರಲ್ಲಿ ಇವತ್ತಿನ ಮಧ್ಯಪ್ರದೇಶದಲ್ಲಿ ಏನಿದೆಯೋ ಅಲ್ಲಿ ಜನಿಸ್ತಾರೆ 2018-16 ಆಗಸ್ಟ್ ಅಂದು ತಮ್ಮ 93ನೇ ವಯಸ್ಸಲ್ಲಿ ದೆಹಲಿಯಲ್ಲಿ ಮರಣವನ್ನು ಹೊಂದುತ್ತಾರೆ ಅವರು ಇನಿಷಿಯಲಿ ಭಾರತೀಯ ಜನಸಂಘದ ಸದಸ್ಯರಾಗಿದ್ದರು ನಂತರ ಜನತಾ ಪಾರ್ಟಿಯ ಒಂದು ಪ್ರಮುಖ ನಾಯಕರಾಗಿ ಬೆಳೀತಾರೆ ಓಕೆ ಅವರಿಗೆ 1992ರಲ್ಲಿ ಪದ್ಮವಿಭೂಷಣವನ್ನು 2015ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರ ಗೌರವಿಸಿದೆ ಇನ್ನು ಅವರು 1977-79ರವರೆಗೂ ಮೊರಾರ್ಜಿ ದೇಸಾಯಿ ಅವರ ಒಂದು ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡ್ತಾರೆ ನಂತರ 1996ರಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಕೇವಲ 15 ದಿನಗಳು ಮಾತ್ರ ಅಧಿಕಾರದಲ್ಲಿರ್ತಾರೆ ನಂತರ ಮತ್ತೆ 1998ರಲ್ಲಿ ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರೆ 10ನೇ ಪ್ರಧಾನಮಂತ್ರಿಗಳಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಒಟ್ಟು 5 ವರ್ಷಗಳ ಕಾಲ ಅತ್ಯುತ್ತಮವಾಗಿರತಕ್ಕಂಥ ಆಡಳಿತವನ್ನು ನಮ್ಮ ದೇಶದಲ್ಲಿ ಕೊಡ್ತಾರೆ ಅದಕ್ಕೋಸ್ಕರ ಅವರ ಜನ್ಮದಿನವನ್ನೇ ಗುಡ್ ಗವರ್ನೆನ್ಸ್ ಡೇ ಅಥವಾ ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇನ್ನು ಅವರ ಒಂದು ಆಡಳಿತಾವಧಿಯಲ್ಲಿ ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಕೆ.ಆರ್. ನಾರಾಯಣ ಅವರು ಪ್ಲಸ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು ಕೂಡ ಇದ್ದರು ಇನ್ನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಎಲ್.ಕೆ. ಅದ್ವಾನಿ ಅವರು ಇದ್ದರು ಓಕೆ ಇನ್ನು ಕ್ವಶನ್ ನಂಬರ್ 9 ಓಮೈಕ್ರಾನ್ ನಾಗಾಲೋಟ ತಡೆಗೆ ಕಾರ್ಬೆವ್ಯಾಕ್ಸ್ ಮತ್ತು ಕೋವೋವ್ಯಾಕ್ಸ್ ಲಸಿಕೆಗಳಿಗೆ ಅನುಮೋದನೆ ಸಿಕ್ಕಿದೆ ಮತ್ತು ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಒಂದು ಇಷ್ಟುವರೆಗೂ ನಾವು ಲಸಿಕೆಗಳನ್ನ ಹಾಕಿಸ್ಕೊಳ್ತಾ ಇದ್ವಿ ಈ ಒಂದು ಕರೋನಾಗೆ ಆದರೆ ಈಗ ಒಂದು ಔಷಧಿ ಬರ್ತಾ ಇದೆ ಒಂದು ಪಿಲ್ ಬರ್ತಾ ಇದೆ ಒಂದು ಗುಳಿಗೆ ಒಂದು ಟ್ಯಾಬ್ಲೆಟ್ ಬರ್ತಾ ಇದೆ ಒಂದು ಆ್ಯಂಟಿವೈರಲ್ ಡ್ರಗ್ ಬರ್ತಾ ಇದೆ ಅದೇ ಮೋಲ್ನೋಪಿರಾವಿರ್ ಯಾವುದು ಆ್ಯಂಟಿವೈರಲ್ ಡ್ರಗ್ ಫಾರ್ ಕೋವಿಡ್ ಯಾವುದು ಮೋಲ್ನೋಪಿರಾವಿರ್ ಅಂತಕ್ಕಂಥದ್ದು ಓಕೆ
ನೋಡಿ ಕೋವಿಡ್ ಪ್ರತಿರೋಧಕ ಮಾತ್ರೆ ಮತ್ತೆರಡು ಲಸಿಕೆಗಳಿಗೆ ಅಸ್ತು ತುರ್ತು ಸಂದರ್ಭದಲ್ಲಿ ಬಳಕೆಗೆ ಅನುಮೋದನೆ ಸಾಂಕ್ರಾಮಿಕ ವಿರುದ್ಧ ಹೋರಾಟಕ್ಕೆ ಇನ್ನು ಮೂರು ಅಸ್ತ್ರ ಈಗ ಮತ್ತೆ ಕರೋನಾ ಮೂರನೇಲೇ ಜೋರಾಗ್ತಾ ಇದೆ ಒಮಿಕ್ರಾನ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತ ಸಂದರ್ಭದಲ್ಲಿ ಈಗ ಭಾರತ ಮತ್ತೆರಡು ಲಸಿಕೆಗಳಿಗೆ ಮತ್ತು ಒಂದು ಕೋವಿಡ್ ಪ್ರತಿರೋಧಕ ಮಾತ್ರೆಗೆ ಅನುಮೋದನೆಯನ್ನು ಕೊಟ್ಟಂಗಾಯಿತು ಓಮಿಕ್ರಾನ್ ಸೋಂಕಿನ ನಾಗಾಲೋಟದ ಭೀತಿಯ ನಡುವೆಯೇ ಮತ್ತೆರಡು ದೇಶೀಯ ಲಸಿಕೆಗಳು ಹಾಗೂ ಒಂದು ಕೋವಿಡ್ ಪ್ರತಿರೋಧಕ ಮಾತ್ರೆಯ ತುರ್ತು ಬಳಕೆಗೆ ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಪ್ರಾಧಿಕಾರ ಸಿಡಿಎಸ್ಸಿಒ ಅನುಮೋದನೆಯನ್ನು ನೀಡಿದೆ ಇದರೊಂದಿಗೆ ಭಾರತದ ಕೋವಿಡ್ 19 ಲಸಿಕೆಗಳ ಪಟ್ಟಿಗೆ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ತಯಾರಿಸಿರ್ತಕ್ಕಂಥ ಕೋವೋವ್ಯಾಕ್ಸು ಯಾವ ಸೇರ್ತಾ ಇದೆ ಈಗ ಕೋವೋವ್ಯಾಕ್ಸು ಮತ್ತು ಜೊತೆಗೆ ಬಯಲಾಜಿಕಲ್ ಈ ಸಂಸ್ಥೆಯ ಕಾರ್ಬೆವ್ಯಾಕ್ಸ್ ಇವೆರಡು ಎಸ್ ಎನ್ ಎನ್ಪಿಡಿ ಕಾರ್ಬೆವ್ಯಾಕ್ಸ್ ಜೊತೆಗೆ ಮರ್ಕ್ ಎನ್ನುವ ಯಾವ್ದು ನೋಡಿ ಮರ್ಕ್ ಓಕೆ ಮರ್ಕ್ ಎನ್ನುವ ಒಂದು ಕಂಪನಿ ತಯಾರಿಸಿರ್ತಕ್ಕಂಥ ವೈರಾಣು ಸೋಂಕು ನಿರೋಧಕ ಮಾತ್ರೆ ಮೋಲ್ನು ಪಿರಾವಿರ್ ಮರ್ಕ್ ತಯಾರಿಸಿರ್ತಕ್ಕಂಥದ್ದು ಯಾವುದು ಮೋಲ್ನು ಪಿರಾವಿರ್ ಅಂತಕ್ಕಂಥ ಒಂದು ಮಾತ್ರೆ ಸೊ ಅದನ್ನು ಕೂಡ ಈಗ ತುರ್ತು ಬಳಕೆಗೆ ಅನುಮೋದನೆ ಸಿಕ್ಕಿದೆ ಓಕೆ ಸೊ ಒಂದು ಬಯಲಾಜಿಕಲ್ ಈ ಕಂಪನಿಯ ಕಾರ್ಬೆವ್ಯಾಕ್ಸು ಇನ್ನೊಂದು ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವೋವ್ಯಾಕ್ಸ್ ಈ ಕೋವೋವ್ಯಾಕ್ಸನ್ನು ಯಾರು ತಯಾರಿಸಿದ್ದಾರೆ ಅಮೆರಿಕದ ನೋವ್ಯಾಕ್ಸ್ ಕಂಪನಿ ಅದನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೆರಂ ಅವರು ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ ಸೆರಂ ಅವರು ಈಗ ಆಲ್ರೆಡಿ ಕೋವಿಶೀಲ್ಡನ್ನು ಡೆವಲಪ್ ಮಾಡಿದ್ದಾರೆ ಗೊತ್ತಿದೆ ನಮಗೆ ಜೊತೆಗೆ ಮರ್ಕ್ ಅವರ ಮೋಲ್ನು ಪಿರಾವಿರ್ ಅಂತಕ್ಕಂಥ ಕೋವಿಡ್ 19 ಟ್ರೀಟ್ಮೆಂಟ್ಗೆ ಒಂದು ಮಾತ್ರೆ ಆಗುತ್ತೆ ಓಕೆ ಇನ್ನು ಬಯಲಾಜಿಕಲಿ ಎಲ್ಲಿ ಬರುತ್ತೆ ಹೈದರಾಬಾದ್ ಬೇಸ್ಡ್ ಕಂಪನಿ ಆಗುತ್ತೆ ಸೆರಂ ಎಲ್ಲಿ ಬರುತ್ತೆ ಪುಣೆ ಬೇಸ್ಡ್ ಕಂಪನಿ ಆಗುತ್ತೆ ನೆನ್ಪಿಡ್ಬೇಕು ಓಕೆ ಇನ್ನು ಕೋವ್ಯಾಕ್ಸ್ ಯಾವುದಾಗುತ್ತೆ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರ ಕೋವ್ಯಾಕ್ಸ್ಗೆ WHO ಆಸ್ಥಾನ ನೀಡಿತ್ತು ಅದನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇನ್ನು ಕ್ವಶನ್ ನಂಬರ್ 10 ಪ್ರಧಾನಿ ಮೋದಿ ರಕ್ಷಣೆಗೆ ಹೊಸ ಕಾರು ಈಗ ಬಂದಿದೆ 12 ಕೋಟಿ ವೆಚ್ಚದ ಮರ್ಸಿಡೆಸ್ ಮೇ ಬ್ಯಾಕ್ 650 ಗಾರ್ಡ್ ಯಾವುದು PM ಮೋದಿ ಗೆಟ್ಸ್ ನ್ಯೂ RS 12 ಕ್ರೋರ್ ಮರ್ಸಿಡೆಸ್ ಮೇ ಬ್ಯಾಕ್ S650 ಗಾರ್ಡ್ ಎನ್ನುವ ಕಾರು ಸೊ ಇದು ಕೂಡ ಭಾಳ ಸುದ್ದಿಲಿತ್ತು ನೋಡಿ ಕಾರ್ ಯಾವ ಥರ ಇರುತ್ತೆ ಈ ಥರ ಇರುತ್ತೆ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಹೋಗ್ಬೋದು 12 ಕೋಟಿ ರೂಪಾಯಿ ವೆಚ್ಚ ಇದೆ ಓಕೆ ಈಗ ಮೋದಿ ಅವರಿಗೆ ಭಾಳಷ್ಟು ಬೇರೆ ಬೇರೆ ಕಾರ್ಗಳಿದ್ವಿ ಹಿಂದೆ ರೇಂಜ್ ರೋವರ್ ಬಳಸ್ತಾ ಇದ್ರು ಟೊಯೋಟೋ ಲ್ಯಾಂಡ್ ಕ್ರೂಸರ್ ಬಳಸ್ತಾ ಇದ್ರು ಜೊತೆಗೆ ಈಗ ಮರ್ಸಿಡೆಸ್ ಮೇ ಬ್ಯಾಕ್ S650 ಗಾರ್ಡ್ ಅಂತಕ್ಕಂಥ ಕಾರು ಕೂಡ ಈಗ ಮೋದಿ ಅವರ ರಕ್ಷಣೆಗೆ ನಿಂತಿದೆ ಇನ್ನು ಈ ಕಾರ್ನ ವಿಶೇಷಗಳೇನಂತ ಭಾಳ ಕಡೆ ಸುದ್ದಿಯಾಗಿತ್ತು ಈ ಕಾರ್ನ ಕಿಟಕಿಗಳು ಯಾವ ರೀತಿಯಾಗಿದ್ದಾವೆ ಅಂದರೆ ಒಂದು ಪಾಲಿಕಾರ್ಬೋನೇಟ್ನ ಒಂದು ಲೇಪನವಿದ್ದು AK-47 ಗುಂಡುಗಳು ತಾಗಿದ್ರೆ ಸಹಿತ ಸ್ಫೋಟ ಆಗಲ್ವಂತೆ ಅಷ್ಟು ಒಂದು ರಕ್ಷಣೆ ಇದೆ ಇನ್ನೊಂದು ಒಳಗಡೆ ವಿಷಾನಿಲ್ಲ ದಾಳಿಯಾದರೂ ಸಹಿತ ಏನೂ ಆಗದೆ ಇರೋ ಥರ ಒಂದು ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇನ್ನು ಎಂಜಿನ್ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಇನ್ನು ಈ ಟೈರ್ ಇದಾವಲ್ವಾ ಗುಂಡು ನಿರೋಧಕ ಟೈರ್ಗಳ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ ಇನ್ನು ಇಲ್ಲೇನಾದರೂ ಭೂಮಿಯಲ್ಲಿ ಉದಿಸಿದ ಸಿಡಿಮದ್ದು ಸ್ಫೋಟ ಆದರೂ ಸಹಿತ ಏನೂ ಆಗದೆ ಇರೋ ಥರ ಸ್ಟ್ರಾಂಗ್ ಆಗಿದೆ ಕಾರ್ ಅಂತಕ್ಕಂಥದ್ದು ಇನ್ನೊಂದು ಕಾರಿನ 2 ಮೀಟರ್ ದೂರದಲ್ಲಿ 15 KG TNT ಸ್ಫೋಟ ಆದರೂ ಸಹಿತ ಏನೂ ಆಗಲ್ವಂತೆ ಜೊತೆಗೆ ಇನ್ನು ಇದು ಪಂಚರ್ ಆದರೆ ಆಟೋಮೆಟಿಕಲಿ ತಾನೇ ರೆಡಿ ಮಾಡ್ಕೊಳ್ತಕ್ಕಂಥ ಪಂಚರ್ ಮುಚ್ಚತಕ್ಕಂಥ ವ್ಯವಸ್ಥೆ ಇದೆ ಅಂತೆ ಅಂದರೆ ಅಷ್ಟೊಂದು ಸೊಫಿಸ್ಟಿಕೇಟೆಡು ಇರ್ತಕ್ಕಂಥ ಒಂದು ಕಾರು ನಮ್ಮ ಪ್ರಧಾನಿಗಳ ರಕ್ಷಣೆಗಿದೆ ಈ ಒಂದು ಕಾರು ಇನ್ನು ಕ್ವಶನ್ ನಂಬರ್ 11 ಬಹು ನಿರೀಕ್ಷಿತ ಬ್ಯಾಡ್ ಬ್ಯಾಂಕು 2022 ಜನವರಿಯಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ತಕ್ಕಂಥ ಸಾಧ್ಯತೆ ಇದೆ ಯಾವುದು ಬ್ಯಾಡ್ ಬ್ಯಾಂಕ್ ಇದನ್ನು NARCL ಅಂತ ಕೂಡ ಕರಿತೀವಿ ಓಕೆ NARCL ಸೊ ಇದೊಂದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಬ್ಯಾಡ್ ಬ್ಯಾಂಕ್ ಆಗುತ್ತೆ ಸೊ ಇದು ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಆಪರೇಷನ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಸೊ ನೋಡಿ ಬರಲಿದೆ ಬ್ಯಾಡ್ ಬ್ಯಾಂಕು ಬಹು ನಿರೀಕ್ಷಿತ ಸರ್ಕಾರಿ ಬೆಂಬಲಿತ ಬ್ಯಾಡ್ ಬ್ಯಾಂಕು ಮುಂದಿನ ಜನವರಿಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಅಂದರೆ ಈ ಜನವರಿಯಲ್ಲಿ ಬರಲಿದೆ ಓಕೆ ಬ್ಯಾಡ್ ಬ್ಯಾಂಕ್ ಎನ್ನುವುದು ಬ್ಯಾಂಕುಗಳಲ್ಲಿರುವ ವಸೂಲಾಗದೇ ಇರತಕ್ಕಂಥ ಸಾಲಗಳು ಅಥವಾ NPA ಅಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಸಾಲ ತಗೊಂಡವರು ವಾಪಸ್ ಕೊಡೋದೇ ಇಲ್ಲ ನನಗೆ ಅಂಥ ಸಾಲಗಳನ್ನು ಏನು ಮಾಡಬೇಕು ಬ್ಯಾಂಕ್ ಇಟ್ಕೊಂಡು ಅಲ್ವಾ ಆ ಸಾಲಗಳನ್ನು ಬ್ಯಾಂಕ್ಗಳು ಏನು ಮಾಡ್ಬೋದು ಈ ಬ್ಯಾಡ್ ಬ್ಯಾಂಕಿಗೆ ಕೊಡ್ಬೋದು ಅದಕ್ಕೋಸ್ಕರ ಅದರ ಹೆಸರೇ ಬ್ಯಾಡ್ ಬ್ಯಾಂಕ್ ಅಂತಿದೆ ನೋಡಿ ಅವರು ಈ ಬ್ಯಾಡ್ ಬ್ಯಾಂಕ್ ಅವರು ಏನು ಮಾಡ್ತಾರೆ NPAಗಳನ್ನು ಖರೀದಿಸಿ ನಿರ್ವಹಿಸ್ತಕ್ಕಂಥ ಒಂದು ಪ್ರತ್ಯೇಕ ಸಂಸ್ಥೆ ಆಗುತ್ತೆ ಓಕೆ ನೋಡೋಣ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಮೊದಲನೇದಾಗಿ ಈಗ ಸಪೋಸು ಇಲ್ಲಿ ಬ್ಯಾಡ್ ಬ್ಯಾಂಕಲ್ಲಿ 2 ವಿಂಗ್ಸ್ ಬರ್ತವೆ ಮೊದಲನೇದು NARCL ಅಂದರೆ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಇದನ್ನು ಜನರಲ್ ಆಗಿ ಬ್ಯಾಡ್ ಬ್ಯಾಂಕ್ ಅಂತೀವಿ ಆದರೆ ಆ್ಯಕ್ಚುಯಲ್ ಹೆಸರು NARCL
ಅಂದರೆ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ ಗೌರ್ಮೆಂಟ್ ಕಂಪನಿಯೇ ಆಗುತ್ತೆ. ಇನ್ನೊಂದು ಅದರ ಅಂಗ ಇದೆ, ಇನ್ನೊಂದು IDRCL. IDRCL ಅಂದರೆ ಇಂಡಿಯಾ ಡೆಪ್ಟ್ ರೆಜಲ್ಯೂಷನ್ ಕಂಪನಿ ಲಿಮಿಟೆಡ್. ಅವೆರಡು ಬ್ಯಾಡ್ ಬ್ಯಾಂಕ್ನ ಭಾಗವೇ ಆಗಿದ್ದಾವೆ. ಇವೆಂಗೆ ಕೆಲಸ ಮಾಡ್ತಾವಂದರೆ, ಇಲ್ಲೋಡಿ ಒಂದು ಈಗ ವಿಜಯ್ ಮಲ್ಯ ಅಂತಾಳಣ, ವಿಜಯ್ ಮಲ್ಯ ಸಾಲ ತಗೊಳ್ತಾನೆ ಯಾರ ಹತ್ರ, ಬ್ಯಾಂಕ್ ಹತ್ರ, ಇವ್ರನ್ನ SBI ಅಂತಾಳಣ. ಈಗ ಬಾರೋವರ್ ಯಾರಿಲ್ಲಿ, ಸಾಲಗಾರ ಯಾರು, ವಿಜಯ್ ಮಲ್ಯ. ವಿಜಯ್ ಮಲ್ಯ ಏನು ಮಾಡ್ದ, ತನ್ನ ಒಂದು ಸೆಕ್ಯೂರಿಟೀಸ್ನ ಇಟ್ಟು, ಅಂದರೆ ತನ್ನ ಒಂದು ಆಸ್ತಿಯನ್ನು ಇಲ್ಲಿಡ್ತಾನೆ. ಯಾವುದಾದ್ರು UB City ಬೆಂಗಳೂರಲ್ಲಿ ನೋಡಿರ್ಬೋದು, UB Mall ಇದೆಯಲ್ವ, UB City, ಅಥವಾ ಕೊಡಗಿನ ಕಾಫಿ ತೋಟಗಳು, ಚಿಕ್ಕಮಗಳೂರಿನ ಕಾಫಿ ತೋಟಗಳು, ಅಥವಾ ವಿಜಯ್ ಮಲ್ಯನ ಆಸ್ತಿ ಇನ್ನೇನಿದೆ, ಸೊ ಎಲ್ಲೂ ಮುಂಬೈಯಲ್ಲಿ ಒಂದು ಕಿಂಗ್ ಫಿಶರ್ ಹೌಸ್ ಇರಬೇಕು, ಇವೆಲ್ಲವನ್ನ ಅಡ ಇಟ್ಟು ಸುಮಾರು ಒಂದು 10,000 crore ಸಾಲ ತೆಗೆದುಕೊಂಡಿದ್ದಾನೆ ಅನ್ಕೊಳ್ಳೋಣ. ಯಾರು, ವಿಜಯ್ ಮಲ್ಯ. ಯಾರ ಹತ್ರ, SBI ಅಥವಾ ಇನ್ನಿತರ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕಲ್ಲೂ ಸಾಲ ಮಾಡಿ ಹೋಗಿದ್ದಾನೆ. ಓಕೆ, ಆಯಿತು, 10,000 crore ತೊಗೊಂಡಿದ್ದಾನೆ ಅನ್ಕೊಳ್ಳೋಣ. ಈಗೇನು ಮಾಡಿಬಿಟ್ಟ, ವಿಜಯ್ ಮಲ್ಯ ಸಾಲ ತೊಗೊಂಡು ಲಂಡನ್ಗೆ ಹೋಗ್ಬಿಟ್ಟ. ಈ 10,000 crore ವಾಪಸ್ ಕೊಡೋರು ಯಾರು ಅಲ್ವ, ಒಂದು ಇಲ್ಲ ಬಿಡ್ರಿ, UB City ಇದೆ, ಕಾಫಿ ತೋಟಗಳು ಸಿಕ್ಕವು, ಕಿಂಗ್ ಫಿಶರ್ ಹೌಸು ಎಲ್ಲ ಸಿಕ್ತು ಅಲ್ವಾ, ಅವುಗಳನ್ನ ಮಾರಿಬಿಟ್ಟು ಅವರು ಏನು ಕ್ಯಾಶ್ ಎನ್ ಕ್ಯಾಶ್ ಮಾಡ್ಕೋಬೋದಲ್ಲ, SBI ಆಗಲಿ ಅಥವಾ ಇನ್ನೊಂದು ಬ್ಯಾಂಕ್ ಆಗಲಿ ಅನ್ಬೋದು. ಆದರೆ ಇಲ್ಲೇನಾಯ್ತು, ಆ ಲಿಟಿಗೇಷನ್ಸ್ ಇರ್ತಾವೆ ಅವೆಲ್ಲವನ್ನು ಮಾಡೋದ್ರಲ್ಲಿ ಬ್ಯಾಂಕ್ ಹತ್ರ ಹಣ ಕಡಿಮೆ ಆಗುತ್ತೆ. ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ 10,000 crore ಲಾಸ್ ಆಗೋಯ್ತು ಅವ್ರಿಗೆ, ಬರ್ತಾನೆ ಇಲ್ಲ, ಅದೇ NPA ಆಗೋಯ್ತು, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅದಕ್ಕೋಸ್ಕರ ಏನು ಮಾಡ್ಬೋದು, ಬ್ಯಾಂಕು ಲಾಸಲ್ಲಿದ್ದಾವೆ. ಈ ಲಾಸನ್ನು ಹೋಗ್ಲಾಡಿಸಿ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟನ್ನು ರಿಕವರಿ ಮಾಡಿಕೊಂಡು ಹೆಲ್ದಿಯಾಗಿಡೋದಕ್ಕೆ ಈ NARCL ಅನ್ನು ಜಾರಿಗೆ ತಂದಿರತಕ್ಕಂಥದ್ದು, ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಓಕೆ, ಇದು ಯಾವ ಥರ ಕೆಲಸ ಮಾಡುತ್ತೆ NARCL, ಅಥವಾ ಜನರಲ್ ಆಗಿ ನಾವು ಬ್ಯಾಡ್ ಬ್ಯಾಂಕ್ ಅಂತ ಕರಿತೀವಲ್ವ, ಇದು ಯಾವ ಥರ ಕೆಲಸ ಮಾಡುತ್ತೆ ಅಲ್ವಾ, ಏನಾದರೂ ಒಂದು ನೆಸೆಸಿಟಿ ಇರಬೇಕಲ್ವಾ. ಓಕೆ, ಈಗ 10,000 crore ಕೊಟ್ಟರು, ಅದಕ್ಕೆ ಅಡ ಇಟ್ಟಿದ್ದಾನೆ ವಿಜಯ್ ಮಲ್ಯ. ಈ UB City ತೊಗೊಂಡು ಏನು ಮಾಡಬೇಕು ಬ್ಯಾಂಕವರು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಸೆಕ್ಯುರಿಟೀಸ್ಗಳನ್ನು, ಆಸ್ತಿಗಳನ್ನು, ಅಡಮಾನಗಳನ್ನು ಏನು ಮಾಡ್ತಾರೆ, ಈ ಬ್ಯಾಂಕವರು ಈ ಬ್ಯಾಡ್ ಬ್ಯಾಂಕಿಗೆ ಮಾರ್ತಾರೆ. ಬ್ಯಾಡ್ ಬ್ಯಾಂಕ್ ಏನು ಮಾಡುತ್ತೆ, ಅದಕ್ಕೆ 10,000 crore ಕ್ಯಾಶ್ ಕೊಡುತ್ತೆ. ಆಯಿತು, ಈ ಕ್ಯಾಶನ್ನು ತೊಗೊಂಡು SBI ಬ್ಯಾಲೆನ್ಸ್ ಶೀಟ್ ಭಾಳ ಇಲ್ದೇ ಆಯಿತು, ಅಥವಾ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ಭಾಳ ದುಡ್ಡು ಸಿಕ್ತು, ಅವರು ಡೇ ಟು ಡೇ ಆ್ಯಕ್ಟಿವಿಟೀಸ್ ಬೇರೆಯವ್ರಿಗೆ ಸಾಲ ಕೊಡೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಹಣವನ್ನು ಹೂಡ್ಬೋದು. ಈ ಒಂದು ಏನು ಸೆಕ್ಯುರಿಟೀಸನ್ನು ತಗೊಂಡ್ಕೊಂಡಿರ್ತಕ್ಕಂಥ ಬ್ಯಾಡ್ ಬ್ಯಾಂಕ್ ಏನು ಮಾಡುತ್ತೆ NARCL, ಸೊ ಆ ಸೆಕ್ಯುರಿಟೀಸ್ನ ತೆಗೆದುಕೊಳ್ತಕ್ಕಂಥದ್ದು NARCL ಕೆಲಸ. ಅದಾದಮೇಲೆ ಅದರ ಇನ್ನೊಂದು ಭಾಗವಿದೆಯಲ್ವಾ, IDRCL, ಇಂಡಿಯಾ ಡೆಪ್ಟ್ ರೆಸೊಲ್ಯೂಷನ್ ಕಂಪನಿ ಲಿಮಿಟೆಡ್, ಅವ್ರೇನು ಮಾಡ್ತಾರೆ, ಈ ಸೆಕ್ಯುರಿಟೀಸ್ಗಳನ್ನು ಯಾರ್ಯಾರು ಬೈ ಮಾಡೋದಕ್ಕೆ ರೆಡಿ ಇರ್ತಾರೋ, ಈಗ ಸಪೋಸ್ UB City ಯಾರಾದರೂ ಬೈ ಮಾಡೋಕ್ಕೆ ಬಂದರೆ ಅವ್ರ ಜೊತೆ ಒಂದಷ್ಟು ಮಾತುಕತೆಯನ್ನಾಡಿ ಎಷ್ಟಿಗೆ ಕೊಡ್ಬೋದು, ಏನು ಮಾರ್ಕೆಟ್ ರೇಟ್ ಏನಿದೆ ಎಲ್ಲವನ್ನು ಮಾಡಿ ಕೊನೆಗೆ ಅದನ್ನು ಸೆಲ್ ಮಾಡಿ ಹಣವನ್ನು ಖರೀದಿಸ್ತಕ್ಕಂಥದ್ದು, ಹಣವನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸವನ್ನು ಈ ಬ್ಯಾಡ್ ಬ್ಯಾಂಕ್ ಮಾಡುತ್ತೆ. ಹಾಗಾದರೆ ಬ್ಯಾಡ್ ಬ್ಯಾಂಕಲ್ಲಿ ಎರಡು ಈ ವಿಂಗ್ಸ್ ಇದ್ದಾವೆ, NARCL, ಇನ್ನೊಂದು IDRCL. ಓಕೆ, NARCL ಬ್ಯಾಂಕ್ಗಳ ಬ್ಯಾಡ್ NPA ಪರ್ಚೇಸ್ ಮಾಡುತ್ತೆ, IDRCL ಅವುಗಳನ್ನ ಸೆಲ್ ಮಾಡಿ ಎನ್ ಕ್ಯಾಶ್ ಮಾಡುತ್ತೆ. ಸೊ ಇದು ಒಟ್ಟಾರೆಯಾಗಿ ಬ್ಯಾಡ್ ಬ್ಯಾಂಕ್ನ ಪ್ರಯೋಜನವಾಗುತ್ತೆ. ಈ ಬ್ಯಾಡ್ ಬ್ಯಾಂಕು ಈಗ January 2022 ಕಾರ್ಯಾರಂಭ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಹುನಿರೀಕ್ಷಿತ ಬ್ಯಾಡ್ ಬ್ಯಾಂಕ್ ಈಗ ಬರಬಹುದು. ಅದು ಬಂದರೆ ಏನಾಗುತ್ತೆ ಅಂತ ಕೂಡ ನೋಡಿದ್ವಿ. ಇದು ನಾರ್ಮಲ್ ನಮ್ಮ ಬ್ಯಾಂಕ್ ಥರ ಠೇವಣಿಯನ್ನು ತಗೋದು, ಸಾಲ ಕೊಡೋದು ಮಾಡಲ್ಲ, ಬದಲಾಗಿ ಈ ಥರ NPA ಏನಿತ್ತು, ಆ NPA ತೆಗೆದುಕೊಂಡು ನಮ್ಮ ದೇಶದ ವಿವಿಧ ಬ್ಯಾಂಕ್ಗಳು, ಅದು ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಬ್ಯಾಂಕ್ಗಳಾಗಿರ್ಬೋದು, ಅವುಗಳಲ್ಲಿನ ಅಂದರೆ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಎರಡರಲ್ಲೂ NPA ಏನಿದೆಯೋ ಆ NPA ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು NARCL ಅಥವಾ ಬ್ಯಾಡ್ ಬ್ಯಾಂಕು ಮಾಡುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಭಾರತದ ರಾಷ್ಟ್ರಗೀತೆ ನಮಗೆಲ್ಲ ಗೊತ್ತಿದೆ, ಜನಗಣಮನ. ಆ ಜನಗಣಮನವನ್ನು ಯಾವಾಗ ಆಡಿದ್ರು ಫಸ್ಟ್ ಟೈಮ್ ಅಂದರೆ ಸಾರ್ವಜನಿಕವಾಗಿ 1911 December 27 ಆಡಿದ್ರು. ಹೀಗೆ ಆ ಒಂದು ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಸಾರ್ವಜನಿಕವಾಗಿ ಆಡಿ ಒಟ್ಟು 110 ಆಯಿತು ಅಲ್ವಾ. ಯಾವ ಒಂದು ಅಧಿವೇಶನದಲ್ಲಿ ಅಂದರೆ 1911 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ಫಸ್ಟ್ ಟೈಮ್ ಇದನ್ನು ಆಡಿದ್ರು. ಜನಗಣಮನ, ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ, ವಾಸ್ ಫಸ್ಟ್ ಪಬ್ಲಿಕಲಿ ಸಂಗ್ 110 years ಎಗು ಆನ್ December 27, 1911 ಕಲ್ಕತ್ತಾ ಸೆಷನ್ ಆಫ್ ದ INC. ಸೊ ಈಗ 110 ವರ್ಷಗಳಾಗಿದೆ, ಅದಕ್ಕೋಸ್ಕರ ನೆನ್ಪಿಡಬೇಕು. ನೋಡಿ,
ಜನವರಿ 24 1950 ರಂದು ನಮ್ಮ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅವರು ಅದನ್ನು ನ್ಯಾಷನಲ್ ಆಂಥಮ್ ಆಗಿ ಘೋಷಣೆಯನ್ನು ಮಾಡಿದ್ರು. ಓಕೆ, ಇನ್ನು ಇದನ್ನು ಬರೆದಿರ್ತಕ್ಕಂಥವರು ಜನಗಣಮನ ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಮೂಲತವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿಯಲ್ಲಿ ಭಾರತೋ ಭಾಗ್ಯ ವಿಧಾತ ಎಂದು ಸಂಯೋಜನೆಯನ್ನು ಮಾಡಿದ್ದಾರೆ. ಓಕೆ, ಭಾರತೋ ಭಾಗ್ಯ ವಿಧಾತ ಎಂಬ ಗೀತೆಯ ಮೊದಲ ಚರಣವನ್ನು ಭಾರತದ ಸಂವಿಧಾನ ಸಭೆಯು 24 ಜನವರಿ 1950 ರಾಷ್ಟ್ರಗೀತೆಯಾಗಿ ಅಂಗೀಕಾರವನ್ನು ಮಾಡಿತ್ತು. ಅದಕ್ಕಿಂತ ಮುಂಚೆ ಕಲ್ಕತ್ತಾದ ಅಧಿವೇಶನ 1911 ಡಿಸೆಂಬರ್ ಅಂದು ಸಾರ್ವಜನಿಕವಾಗಿ ಮೊದಲನೇ ಬಾರಿಗೆ ಈ ಒಂದು ಜನಗಣಮನವನ್ನು ಹಾಡಿದ್ರು. ಓಕೆ, ಇದನ್ನು ಜನರಲ್ ಆಗಿ 52 ಸೆಕೆಂಡ್ಗಳಲ್ಲಿ ನಾವು ಹಾಡ್ತೀವಿ ಅಲ್ವಾ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಅವರು, ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿರೋರು ಮಾರ್ಗರೇಟ್ ಕಜಿನ್ಸ್ ಅವರು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13, ಎಲ್ಲ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಹರ್ಭಜನ್ ಸಿಂಗ್ ಅವರು. ಎಂಡ್ ಟೈಮ್ ಫಾರ್ ದ ಟರ್ಬನೇಟರ್ ಅಂತ ಅವ್ರನ್ನ ಕರಿತಾ ಇದ್ವಿ. ಹರ್ಭಜನ್ ಸಿಂಗ್ ರಿಟೈರ್ಡ್ ಫ್ರಮ್ ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್, T20, ಒನ್ ಡೇ, ಈವನ್ ಟೆಸ್ಟ್ ಅಥವಾ IPL ಇಂದನೂ ಕೂಡ. ದೂಸರಾ ಸರದಾರ ಹರ್ಭಜನ್ ಎಲ್ಲ ಮಾದರಿಗಳ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ ಟರ್ಬನೇಟರ್. ಅವರ ಒಂದು ನಿಕ್ ನೇಮ್ ಏನಂತ ಕರಿತಾ ಇದ್ವಿ, ಟರ್ಬನೇಟರ್ ಅಂತ ಕರಿತಾ ಇದ್ವಿ. ದೂಸರಾ ಎಸೆತಗಳ ಮೂಲಕ ಬ್ಯಾಟ್ಸ್ಮನ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಆಫ್ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಎಲ್ಲ ಮಾದರಿಗಳ ಕ್ರಿಕೆಟ್ಗೆ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ವಿದಾಯವನ್ನು ಹೇಳಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಮೊದಲ ಭಾರತದ ಬೌಲರ್ ಯಾರು ಅಂದರೆ ಹರ್ಭಜನ್ ಸಿಂಗ್ ಅವರು. ಟೆಸ್ಟಲ್ಲಿ ಅಂದರೆ ಟೆಸ್ಟಲ್ಲಿ ಹ್ಯಾಟ್ರಿಕ್ ಗಳಿಸಿರ್ಬೇಕು. ಹ್ಯಾಟ್ರಿಕ್ ಅಂದರೆ ಏನು, 3 ಎಸೆತಗಳಲ್ಲಿ 3 ವಿಕೆಟ್ಗಳನ್ನು ಕಬಳಿಸಬೇಕು. ಅದು ಬೋಲ್ಡ್ ಆಗಿರ್ಬೋದು, ಕ್ಯಾಚ್ ಆಗಿರ್ಬೋದು, ಅಥವಾ ಸ್ಟಂಪ್ ಆಗಿರ್ಬೋದು. ಸೊ ರನ್ಔಟ್ ಬರಲ್ಲ, ನಿಮ್ಗೆ ಗೊತ್ತಿದೆ. ಓಕೆ, ಹೀಗೆ ಟೆಸ್ಟಲ್ಲಿ ಫಸ್ಟ್ ಯಾರು ನಮ್ಮ ಭಾರತದಿಂದ ಹ್ಯಾಟ್ರಿಕ್ ಪಡೆದಿದ್ರು ಅಂದರೆ ಹರ್ಭಜನ್ ಸಿಂಗ್ ಅವರು. ಒನ್ ಡೇದಲ್ಲಿ ಬೇರೆಯವರು, ಮೋಸ್ಟ್ಲಿ ಚೇತನ್ ಶರ್ಮಾ ಅನಿಸುತ್ತೆ. ಓಕೆ, ಕನ್ಫರ್ಮ್ ಮಾಡ್ತಾರೆ. ಇನ್ನು ಇವರು ಟೆಸ್ಟಲ್ಲಿ ಒಟ್ಟು 417 ವಿಕೆಟ್ಗಳನ್ನು ಕಬಳಿಸಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥ ಭಾರತದ 4ನೇ ಬೌಲರ್ ಆಗ್ತಾರೆ. ಇವ್ರ ಮೇಲೆ ಆರ್ ಅಶ್ವಿನ್ 427, ಕಪಿಲ್ ದೇವ್ 434 ಮತ್ತು ನಮ್ಮ ಕನ್ನಡದ ಅನಿಲ್ ಕುಂಬ್ಳೆ ಅವರು 619 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಹರ್ಭಜನ್ ಸಿಂಗ್ ಅವರು, ಬಜ್ಜಿ ಅಂತ ಕರಿತೀವಿ, ಟರ್ಬನೇಟರ್ ಅಂತ ಕರಿತಾ ಇದ್ವಿ, ಅವರು ಈಗ ಎಲ್ಲ ಮಾದರಿಗಳ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಓಕೆ, ಅವರು ಟೆಸ್ಟಲ್ಲಿ 417 ವಿಕೆಟ್ ಜೊತೆಗೆ 2 ಸೆಂಚುರಿಗಳನ್ನು ಕೂಡ ಬಾರಿಸಿದ್ರು. ಓಕೆ, ಇನ್ನು 14ನೇ ಪ್ರಶ್ನೆ, ತಮ್ಮ ವೃತ್ತಿ ಜೀವನದ 11ನೇ ರಾಷ್ಟ್ರೀಯ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಪಂಕಜ್ ಅದ್ವಾನಿ ಅವರು ಗೆದ್ದಿದ್ದಾರೆ. ಪಂಕಜ್ ಅದ್ವಾನಿ ಬಿಲಿಯರ್ಡ್ಸಲ್ಲಿ ಭಾಳ ಫೇಮಸ್ ಸ್ಪೋರ್ಟ್ಸ್ಮನ್. ಸೊ ಅವರು 11th ನ್ಯಾಷನಲ್ ಬಿಲಿಯರ್ಡ್ಸ್ ಟೈಟಲನ್ನು ಪಡೆದಿದ್ದಾರೆ. ಸೊ ಎಲ್ಲಿ ನಡೆದಿತ್ತು ನೋಡಿ, ಭೂಪಾಲಲ್ಲಿ, ಮಧ್ಯಪ್ರದೇಶದ ಭೂಪಾಲಲ್ಲಿ ಈ ಒಂದು ರಾಷ್ಟ್ರೀಯ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಏನು ನಡೆದಿತ್ತು ಅದರಲ್ಲಿ 11 ಬಾರಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಪಂಕಜ್ ಅದ್ವಾನಿ ಅವರು ಬೆಂಗಳೂರವರು ನೆನಪಿಡಬೇಕು. ಓಕೆ, ಕ್ಯೂ ಸ್ಪೋರ್ಟ್ಸ್ ಅಥವಾ ಸ್ನೂಕರ್ ಬಿಲಿಯರ್ಡ್ಸ್ ಅಂತ ಕರಿತೀವಿ, ಅದರ ಪ್ರವೀಣರಾಗಿರ್ತಕ್ಕಂಥ ಬೆಂಗಳೂರಿನ ತರುಣ ಪಂಕಜ್ ಅದ್ವಾನಿ ಈ ಒಂದು 11ನೇ ಬಾರಿಗೆ ನ್ಯಾಷನಲ್ ಬಿಲಿಯರ್ಡ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಎಲ್ಲಿ ನಡೆದಿತ್ತು, ಭೋಪಾಲಲ್ಲಿ. ಓಕೆ, ಇನ್ನು ಪೂಲು, ಸ್ನೂಕರು, ಬಿಲಿಯರ್ಡ್ಸು, 3 ಒಂದೇ ಥರ ಇರ್ತವೆ ನೋಡೋದಕ್ಕೆ. ಪೂಲ್ ಅಂದರೆ ಇದು, ಸೊ ಇದರಲ್ಲಿ 6 ಪ್ಯಾಕೆಟ್ಸ್ ಇರ್ತವೆ, ಸ್ವಲ್ಪ 6 ಪ್ಯಾಕೆಟ್ಸನ್ನು ಒಂದು ಬೀಳಿಸ್ತಕ್ಕಂಥ ಒಂದು ಆಟ ಆಗುತ್ತೆ. ಸೊ 15 ಬಾಲ್ಸ್ ಇರುತ್ತೆ. ಇನ್ನು ಸ್ನೂಕರ್ ಕೂಡ ಸೇಮ್ ಪೂಲ್ ಥರನೇ 6 ಪ್ಯಾಕೆಟ್ ಇರುತ್ತೆ, ಬಟ್ ಏನಂದರೆ ಇದು ಸ್ವಲ್ಪ ಬಿಗ್ ಆಗಿರ್ತಕ್ಕಂಥ ಬೋರ್ಡ್ ಇರುತ್ತೆ. ಇನ್ನು ಬಿಲಿಯರ್ಡ್ಸಲ್ಲಿ ಯಾವುದೇ ಪ್ಯಾಕೆಟ್ಸ್ ಇರಲ್ಲ, ವಿತೌಟ್ ಪ್ಯಾಕೆಟ್ಸ್, ಮತ್ತು ಅಲ್ಲಿ ಕೇವಲ 3 ಬಾಲ್ ಇರ್ತವೆ, ಸುಮ್ಮನೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಓಕೆ, ಇನ್ನು ಕ್ವಶನ್ ನಂಬರ್ 15, ಏಷ್ಯಾದಲ್ಲೇ ರೂಪಾಯಿ ಕಳಪೆ ಪ್ರದರ್ಶನವನ್ನು ಮಾಡಿದೆ. ರುಪೀಸ್ ಸೆಟ್ ಟು ಬಿ ವರ್ಸ್ಟ್ ಏಷ್ಯಾಸ್ ಕರೆನ್ಸಿ ಆಫ್ಟರ್ ಗ್ಲೋಬಲ್ ಫಂಡ್ ಶನ್ ಇಂಡಿಯಾ. ಸೊ ಹಾಗಾದರೆ ನಮ್ಮ ಏಷ್ಯಾದಲ್ಲಿ ಅತಿ ಕಳಪೆ ಪ್ರದರ್ಶನವನ್ನು ಡಾಲರ್ ಎದುರು ನಮ್ಮ ರೂಪಾಯಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಅಷ್ಟೇನು ಒಳ್ಳೆ ಬೆಳವಣಿಗೆ ಅಲ್ಲ. ಷೇರು ಮಾರುಕಟ್ಟೆಗಳಿಂದ ವಿದೇಶಿ ಹೂಡಿಕೆ ಹೊರಹರಿವು, ಅಂದರೆ FIP ಅಂತ ಕರಿತೀವಿ, ಅಂದರೆ ವಿದೇಶದಿಂದ ಏನು ಹೂಡಿಕೆಯನ್ನು ಮಾಡ್ತಾ ಇದ್ರು ಅವರು ಈಗ ಹೂಡಿಕೆ ಮಾಡ್ತಾ ಇಲ್ಲ, ಬದಲಾಗಿ ಹೂಡಿಕೆ ಮಾಡಿರೋದನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ವಿದೇಶಿ ವಿನಿಮಯದಲ್ಲಿ ಡಾಲರು ನಮ್ಮ ರುಪಿಗಿಂತ ಪ್ರಾಬಲ್ಯವನ್ನು ಮೆರಿತಾ ಇದೆ. ಹಾಗಾಗಿ ಏಷ್ಯಾದಲ್ಲಿಯೇ ನಮ್ಮ ರುಪಿ ಒಂದಷ್ಟು ಪರ್ಫಾರ್ಮೆನ್ಸನ್ನು, ಕಳಪೆ ಪ್ರದರ್ಶನವನ್ನು ನೀಡಿದೆ ಅನ್ನೋದು ನೋಡ್ಕೋಬೇಕು. ಇನ್ನು ಏಷ್ಯಾದಲ್ಲಿ ಯಾವ್ಯಾವ ಕರೆನ್ಸಿಗಳಿದ್ದಾವೆ ನೋಡಿ, ಚೈನೀಸ್ ಯುವಾನ್ ಇದೆ, ಜಪಾನೀಸ್ ಕರೆನ್ಸಿಯನ್ನು ಎನ್ ಅಂತ ಕರಿತೀವಿ, ಹಾಂಗ್ಕಾಂಗಲ್ಲಿ ಡಾಲರ್ ಇದೆ, ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿ ಇದೆ, ಶ್ರೀಲಂಕಾದಲ್ಲಿ ರುಪಿ ಇದೆ, ಫಿಲಿಪೈನ್ಸಲ್ಲಿ ಪೆಸೋ ಇದೆ, ಕಾಂಬೋಡಿಯಾದಲ್ಲಿ ರೀಲು, ಬಾಂಗ್ಲಾದೇಶದಲ್ಲಿ ಟಾಕಾ, ಮಯನ್ಮಾರಲ್ಲಿ ಕ್ಯಾಟು, ಪಾಕಿಸ್ತಾನ್ ರುಪಿ, ಇನ್ನು ತೈವಾನಲ್ಲಿ ಡಾಲರ್, ಇಂಡೋನೇಷ್ಯಾ ರೂಪಾಯ, ನೇಪಾಳೀಸ್ ರುಪಿ, ನೆಕ್ಸ್ಟು ಸಿಂಗಾಪುರ್ ಡಾಲರು, ಇಂಡಿಯನ್ ರುಪಿ, ಕೊರಿಯನ್ ವನ್ನು, ಇವೆಲ್ಲವನ್ನು ಕೂಡ ನೋಡ್ಬೋದು. ಸೊ ಇಷ್ಟು ಒಟ್ಟಾರೆಯಾಗಿ ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ವಿವಿಧ
ಒಂದು ಕರೆನ್ಸಿಗಳಾಗ್ತವೆ. ನಮ್ಮ ಭಾರತದ ಕರೆನ್ಸಿ ಬೇರೆ ಕೋರಿಸ್ಕೊಂಡು ಒಂದಷ್ಟು ಕಳಪೆ ಪ್ರದರ್ಶನವನ್ನು ಮಾಡಿದೆ. ಸೊ ಹೀಗೆ 2022 ಜನವರಿ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು. ಇದು ಎರಡನೇ ಭಾಗ. ಇದರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಇದು ಟೋಟಲ್ 88ನೇ ವಿಡಿಯೋ ಆಗಿತ್ತು ಈ ಒಂದು ಸೀರೀಸಲ್ಲಿ. ಈಗ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.